Just a click away. International furniture, unbeatable price. Visit a Royal Oak store today. Yadvi, what will you have for lunch? Mom, I am very hungry after eating dosa. Can you make dosa for me, mom? You don't have dosa. Can you make idli dosa batter in the fridge. Ho sari.

ಪವರ್ಡ್ ಬಾಯ್ ನ್ಯಾಚುರಿಯಾ ಉಡುಪಿ ನಮ್ಮ ಉಡುಪಿಯ ಹೆಮ್ಮೆ ರುಚಿ ಈಟ್ ರೈಟ್ ಲಿವ್ ರೈಟ್ ಅಂತೇಳಿ ಆತ್ಮೀರೆ ನಾವು ನಿಮಗೆಲ್ಲರೂ ಕೂಡ ಸ್ವಾಗತವನ್ನು ಮಾಡ್ತಿದ್ದೇನೆ ನಾನು ಅಲ್ವಿಂದ ಅಂತಿಪೆರ್ನಾಲ್ ಈ ಬಂಧನ ದಂಪತಿಗಳನ್ನು ನಮ್ಮ ಸ್ಟೂಡಿಯೋಗೆ ಕರೆಯಿಸಿ ಅವರ ಬಾಳ ದೋಣಿಯ ನೆನಪಿನ ಪಯಣವನ್ನು ಅವರೇ ಬಿಚ್ಚಿಟ್ಟುಕೊಳ್ತಾ ಇದ್ದಾರೆ ಅವರು ಹೇಗೆ ಹತ್ತಿರಾದರು ಹೇಗೆ ಅವರ ದಾಂಪತ್ಯ ಜೀವನ ಎಂಬುದಾಗಿ ಹೊಸ ಒಂದು ಜೋಡಿಯನ್ನು ಪರಿಚಯಿಸುವಂಥ ಕಾರ್ಯಕ್ರಮ ಈ ಬಂಧನ ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಿದ್ದೇನೆ ನಮ್ಮ ಜೊತೆಗಿದ್ದಾರೆ ಸುಮಾರು ಎರಡೂವರೆ ಹತ್ತಿರ ಮೂರು ವರ್ಷ ಅವರ ದಾಂಪತ್ಯ ಜೀವನ ಒಂದು ಮಗುವಿನ ಅವರು ಹೆಮ್ಮೆಯ ತಂದೆ ತಾಯಿಯಾಗಿದ್ದಾರೆ ಇಬ್ಬರೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಮಿಂಚುತ್ತಾ ಇದ್ದಾರೆ ಮೇಲಾಗಿ ಓರ್ವರು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಓರ್ವ ರಾಜಕೀಯ ಮುಖಂಡರ ಹಿಂದೆ ಫೋಟೋ ಜರ್ನಲಿಸ್ಟ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಇನ್ನೋರ್ವರು ನಮ್ಮ ಹಾಗೆ ಅನೇಕ ಹೆಸರಾಂತ ಖಾಸಗಿ ಚಾನೆಲ್ಗಳಲ್ಲಿ ಉದ್ಘೋಷಿಯಾಗಿ ನ್ಯೂಸ್ ರೀಡರಾಗಿ ಆಗಿ ಕೆಲಸ ಮಾಡಿದವರು ಉತ್ತಮ ಬರಹಗಾರರು ಮತ್ತು ಈಗಂತಲೂ ಇನ್ಸ್ಟಾಗ್ರಾಮ್ ವಾಟ್ಸಪ್ಪು ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಮಿಂಚುತ್ತಿದ್ದಾರೆ ಅವರು ಯಾರು ಪರಿಚಯ ಮಾಡ್ತಾ ನಮ್ಮೊಂದಿಗೆ ಇದ್ದಾರೆ ಸುರಯ್ಯ ಅಂಜುಮ್ ಮತ್ತು ಮೊಹಮ್ಮದ್ ಜಾಸೀಮ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಅದು ಜಾಸ್ಮಿನ್ ಇದ್ದದ್ದು ಜಾಸಿಮ್ ಆಗಿದೆ ಇಲ್ಲ ಅದು ಜಾಸ್ಮಿನ್ ಓಕೆ ಮೇಡಮ್ ನೀವು ಇಲ್ಲಿರಬೇಕಿತ್ತು ನಾನು ಅಲ್ಲಿರಬೇಕಿತ್ತು ಅನೇಕ ಕಾರ್ಯಕ್ರಮಗಳನ್ನು ನೋಡಿದ್ದೇನೆ ನನ್ನ ಮೊದಲ ಪ್ರಶ್ನೆ ನಿಮಗೆ ನಿಮ್ಮ ಕನ್ನಡ ಬಹಳ ಸ್ಫುಟವಾಗಿದೆ ನಾರ್ಮಲಿ ಮುಸ್ಲಿಂ ಸಮುದಾಯದವರು ಮಾತನಾಡುವಂಥ ಕನ್ನಡ ಅದು ಗೊತ್ತಾಗುತ್ತೆ ಇವರು ಯು ಟಿ ಕಾದರೊಟ್ಟಿಗಿದ್ದಾರೆ ಅವರ ಕನ್ನಡ ಗೊತ್ತಾಗುತ್ತೆ ಆದರೆ ನಿಮ್ಮ ಕನ್ನಡ ಭಾಳ ಅಚ್ಚ ಕನ್ನಡ ಅದು ಅದು ಎಲ್ಲಿ ಕೂಡ ಇವರನ್ನು ಸಿಕ್ಕಿಸಿ ಹಾಕುವಂಥೇಳಿ ಒಂದು ಶಬ್ದವನ್ನು ಇಟ್ಕೊಂಡ್ರೆ ಸಿಗೋಲ್ಲ ನನಗೆ ಅದು ಹೇಗೆ ಸಾಧ್ಯವಾಯಿತು ಯೂಶ್ವಲಿ ಕನ್ನಡ ಅಂದರೆ ನನಗೆ ಮುಂಚಿನ ತುಂಬ ಆಸಕ್ತಿ ನಾನು ಚಿಕ್ಕದಿಂದಲೂ ಬಹಳ ಸ್ಪಷ್ಟವಾಗಿ ಕನ್ನಡ ಟೆಕ್ಸ್ಟ್ ಬುಕ್ಗಳನ್ನು ಓದ್ತಾ ಇದ್ದೆ ಆವಾಗಿಂದ ನಮ್ಮ ಸ್ಕೂಲಲ್ಲಿ ಒಂದು ಟೆಕ್ಸ್ಟ್ ಬುಕ್ ಕೊಟ್ಟರೆ ಅದನ್ನು ನಾನೇ ರೀಡ್ ಮಾಡೋದು ಅದು ಆಲ್ಮೋಸ್ಟ್ ಎಲ್ಲ ಕನ್ನಡ ಟೀಚರ್ನ ಫೇವ್ರೆಟ್ ಸ್ಟೂಡೆಂಟ್ ನಾನು ಔಟ್ ಆಫ್ ಔಟೇ ತೆಗಿತಾ ಇದ್ದ ಸ್ಟೂಡೆಂಟ್ ಆವತ್ತಿಂದ ನನಗೆ ಕನ್ನಡ ತುಂಬ ಫೇವ್ರೆಟ್ ಲ್ಯಾಂಗ್ವೇಜ್ ಸೊ ಹಾಗೇ ಕನ್ನಡ ತುಂಬ ಚೆನ್ನಾಗಿ ಸ್ಕೂಲ್ ಡೇಸಿಂದಲೂ ಚೆನ್ನಾಗೇ ಇತ್ತು ನನ್ನ ಕನ್ನಡ ಮತ್ತು ನನಗೆ ಎಕ್ ಇದು ಟೆಕ್ಸ್ಟ್ ಬುಕ್ ಬಿಟ್ಟು ಪಾಠ ಬಿಟ್ಟು ಎಕ್ಸ್ಟ್ರಾ ಬುಕ್ಸ್ ಓದೋ ಅಭ್ಯಾಸ ಇತ್ತು ಅದೆಲ್ಲವೂ ಕೂಡ ಇವತ್ತು ನನಗೆ ನಾಲ್ಗೆ ತುಂಬ ಚೆನ್ನಾಗಿ ಹೊರಲಾಡೋಕ್ಕೆ ಒಂಥರ ಯೂಸ್ಫುಲ್ ಆಯಿತು ಸೊ ಕನ್ನಡದ ಮೇಲಿರುವಂತಹ ಅಭಿರುಚಿ ಆಸಕ್ತಿ ಪುಸ್ತಕ ಅವತ್ತಿಂದಲೂ ಓದ್ತಾ ಇದ್ದೆ ಬರಿತಾ ಇದ್ದೆ ಕೂಡ ಪ್ರಬಂಧ ಭಾಷಣ ಸ್ಪರ್ಧೆಗಳಲ್ಲೂ ಕೂಡ ಸ್ಕೂಲ್ ಡೇಸಿಂದಲೂ ಭಾಗವಹಿಸ್ತಾ ಇದ್ದೆ ಅದೆಲ್ಲ ಕೂಡ ನನಗೆ ಕನ್ನಡ ಅಂದರೆ ತುಂಬ ಫೇವ್ರೆಟ್ ಲ್ಯಾಂಗ್ವೇಜ್ ಕೂಡ ಸೊ ಎಲ್ಲ ಅಡ್ವಾಂಟೇಜ್ ಆಯಿತು ಸರಿ ಸಾಮಾನ್ಯವಾಗಿ ಮುಸ್ಲಿಮ್ ದಂಪತಿಗಳು ಒಂದು ಚಾನಲ್ಗೆ ಬರುವುದು ಒಂದು ಪ್ರೋಗ್ರಾಮ್ ಬರುವುದು ಬಹಳ ಕಡಿಮೆ ಯಾವುದೇ ಚಾನಲ್ನ ಅದು ಇಂಟರ್ನ್ಯಾಷನಲ್ ಚಾನಲ್ ಆಗ್ಬೋದು ದೇಶೀಯ ಚಾನಲ್ ಆಗ್ಬೋದು ಅನೇಕ ಕಾರ್ಯಕ್ರಮಗಳಿರ್ತವೆ ಅದು ಬಿಗ್ ಬಾಸ್ ಇರ್ಬೋದು ನಮ್ಮ ಪ್ರತಿಭೆಯನ್ನು ತೋರಿಸುವಂಥ ರಿಯಾಲಿಟಿ ಶೋಸ್ಗಳಿರ್ಬೋದು ಅದರಲ್ಲಿ ಮುಸ್ಲಿಮ್ ಸಮುದಾಯ ಅದು ಕೂಡ ಹೆಣ್ಮಕ್ಕಳು ಬರೋದು ಬಹಳ ಕಡಿಮೆ ಆದರೆ ಇಡೀ ಬಾಲಿವುಡ್ ಇಂಡಸ್ಟ್ರಿ ಮುಸ್ಲಿಮರದ್ದೇ ನೀವು ಸಿಂಗರ್ಸ್ ನೋಡಿ ಮ್ಯೂಸಿಕ್ ಡೈರೆಕ್ಟರ್ಸ್ ನೋಡಿ ಆ್ಯಕ್ಟರ್ಸ್ ನೋಡಿ ಆ್ಯಕ್ಟ್ರೆಸ್ ನೋಡಿ ಕೊರಿಯೋಗ್ರಾಫರ್ಸ್ ನೋಡಿ ಬಿಹೈಂಡ್ ದ ಸ್ಕ್ರೀನ್ ನೋಡಿ ಎಲ್ಲ ಮ ಸಮುದಾಯ ಅದು ಟಿ ವಿಗೆ ಯಾಕೆ ಬರುವುದು ಕಡಿಮೆ ಯೂಲಿ ಅವರವರ ವೈಯಕ್ತಿಕ ಇಚ್ಛೆ ಅದೆಲ್ಲವಾ ಕೂಡ ಕೆಲವರಿಗೆ ಸಾಮಾಜಿಕವಾಗಿ ಬರೋದು ಇಷ್ಟ ಇರೋಲ್ಲ ಬಟ್ ಶೈಕ್ಷಣಿಕ ಪ್ರಮಾಣ ನೋಡಿದ್ರೆ ಮುಸ್ಲಿಮರು ಹೆಣ್ಮಕ್ಳು ಬಹಳ ಶೈಕ್ಷಣಿಕವಾಗಿ ಪ್ರಬುದ್ಧರಾಗಿದ್ದಾರೆ ನೀವು ನೋಡ್ಬೋದು ಗೂಗಲೇ ಸರ್ಚ್ ಮಾಡ್ಬೋದು ಶೈಕ್ಷಣಿಕವಾಗಿ ನಾವು ತುಂಬ ಮುಂದುವರೆದ್ರೂ ಕೂಡ ಸಮಾಜ ಮುಖ್ಯವಾಗಿ ನಮ್ಮಲ್ಲಿ ಸ್ವಲ್ಪ ಹಿಂದೆ ಹಾಕ್ತಾರೆ ಅದೆಲ್ಲ ಅವರ ವೈಯಕ್ತಿಕ ಅಭಿಪ್ರಾಯ ಈಗ ನಮ್ಮನ್ನೇ ನೋಡಿ ನಮ್ಮಂತ ಕೆಲವು ಬೆರಳೆಣಿಕೆಯವರು ಬರ್ತಾರೆ ಸಾಮಾಜಿಕವಾಗಿ ನಾವು ಸಾಮಾಜಿಕ ರಂಗದಲ್ಲಿ ಬರಬೇಕು ಅನ್ನುವರು ಬರ್ತಾರೆ ಹೆಚ್ಚಾಗಿ ಕೆಲವೊಂದು ಕಡೆಗಳಲ್ಲಿ ಬರಬೇಕು ಅಂತ ಮನಸ್ಸಿದ್ರು ಕಡಿಮೆ ಇರುತ್ತೆ ಅವರೇನು ಹೇಳ್ತಾರೆ ಇವ್ರು ಏನ್ ಹೇಳ್ತಾರೆ ಅನ್ನೋದು ಇದೆಲ್ಲವೂ ಕೂಡ ನಾವು ದಾಟ್ಕೊಂಡೇ ಬಂದಿದ್ದೀವಿ ಪ್ರಶ್ನೆಗಳು ಇವತ್ತಿಗೂ ಬರುತ್ತೆ ಬಟ್ ಸ್ಟಿಲ್ ನಾವು ಎದುರಿಸುವಂತಹ ರೀತಿ ಮೆಥಡ್ಗಳು ಚೇಂಜ್ ಆಗಿದೆ ಇವಾಗ ಎಲ್ಲರೂ ಕೂಡ ನಮ್ಮನ್ನು ಆಕ್ಸೆಪ್ಟ್ ಮಾಡ್ತಾರೆ ಆಗ ಸ್ವಲ್ಪ ಮಾಡ್ತಾ ಇರಲಿಲ್ಲ ತಮ್ಗೆ ನಾನು ಮೊದಲು ಅಭಿನಂದಿಸುತ್ತೇನೆ ನಮ್ಮ ಈ ಬಂಧನ ಕಾರ್ಯಕ್ರಮಕ್ಕೆ ತಾವು ಮನಸಾರೆ ಒಪ್ಪಿಕೊಂಡು ಬಂದಿದ್ದೀರಿ ನಮಗೂ ಕೂಡ ಭಾರಿ ಸಂತೋಷ ಮತ್ತು ನಾನು ಉತ್ಸುಕನಾಗಿದ್ದೇನೆ ಸರ್ ನಿಮ್ಮ ಮಡದಿಯನ್ನು ಪ್ರಿಯತಮೆಯನ್ನು ಯಾರಿಗಾದರೂ ಇಂಟ್ರೊಡ್ಯೂಸ್ ಮಾಡೋದಿದ್ರೆ ಹೇಗೆ ಮಾಡ್ತೀನಿ ಎಲ್ಲಿಯಾದರೂ ಬಿಟ್ಟರೆ ಅವರು ಫಿಲ್ ಅಪ್ ಮಾಡ್ತಾರೆ ಹ್ಞೂ ಮೈನಸ್ ಪಾಯಿಂಟ್ ನಿಮಗೆ ಅವಳೊಬ್ಬರು ಜರ್ನಲಿಸ್ಟ್ ಅಂತ ನೇರದಿಟ್ಟ ಮಾತಾಡುವ ಅವಳು ಹ್ಞೂ ಅದು ಬಿಟ್ಟರೆ ಈಗ ಪೊಲಿಟಿಷಿಯನ್ ಅಂತ ನಾನು ಅವರಿಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಲ್ಲ ನೀವು ಮನೆಯಲ್ಲಿ ಇಲ್ಲ ಇಲ್ಲಿದ್ದೀರಿ ಈಗ ಧೈರ್ಯ ತಗೊಳ್ಳಿ ಗಟ್ಟಿ ಮಾತನಾಡಿ ಓಕೆ ಅವರ ಹೆಸರೇ ಹೇಳಿಲ್ಲ ನೀವು ಸುರೈ ಅಂಜುಮ್ ನೇರದಿಟ್ಟ ದಿಟ್ಟ ಮಾತಾಡುವವಳು ಸತ್ಯವನ್ನು ಸತ್ಯವಾಗಿಯೇ ಹೇಳುವವಳು ಸತ್ಯವನ್ನು ಸತ್ಯವಾಗಿ ಹೇಳುವುದಂದ್ರೆ ಸತ್ಯವನ್ನೇ ಹೇಳುವವಳು ಸತ್ಯವನ್ನೇ ಹೇಳುವ ಸತ್ಯವನ್ನು ಸತ್ಯವಾಗಿ ಹೇಳುವುದಂದ್ರೆ ಏನಾದ್ರು ಹಾಗೇನಿಲ್ಲ ಏನಾದ್ರೂ ಬಂದಾಗ ಅದನ್ನು ಸತ್ಯವಾಗಿ ಎದುರಿಸ್ತಾಳೆ ನೇರವಾಗಿ ಎದುರಿಸ್ತಾಳೆ ನಿಮ್ಮನ್ನು ಕೂಡ ನನ್ನನ್ನು ಕೂಡ ಮನೆಯವರನ್ನು ಕೂಡ ಮನೆಯವರನ್ನು ಕೂಡ ಸಮಾಜವನ್ನು ಕೂಡ ಸಮಾಜವನ್ನು ಕೂಡ ಅದರಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡಲ್ಲ ಅವಳು ನೋ ಪಾರ್ಶಿಯಲಿಟಿ ನೋ ಪಾರ್ಶಿಯಲಿಟಿ ಓಕೆ ಅದ್ ಯಾವುದೇ ಧರ್ಮವಾಗಿರ್ಲಿ ಯಾರೇ ಯಾವ ಪಕ್ಷವಾಗಿರ್ಲಿ ಯಾರು 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 ಬೇಕಿದ್ರೆ ಸರಿ ನೇರವಾಗಿ ಜಯ ಸತ್ಯ ಸತ್ಯಮೇವ ಜಯ ಅಂತ ನೇರವಾಗಿ ಮಾತಾಡುವ ಮತ್ತೆ ಅವಲೊಂದು ಪೊಲಿಟಿಷಿಯನ್ ಅಂತ ಹೆಮ್ಮೆಯಿಂದ ಎಲ್ಲರ ಹತ್ರ ನಾನು ಅದು ಬಿಟ್ರೆ ನನ್ನ ವೈಫು ನನ್ನ ಮಗುವಿನ ತಾಯಿ ನನ್ನ ಮಗುವಿನ ತಾಯಿ ಮತ್ತೆ ಸಣ್ಣ ಪ್ರಾಯದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲೆ ಅಧ್ಯಕ್ಷರಾಗಿರುವರು ಅದೆಲ್ಲ ಹೇಳಿಲ್ಲ ಗೊತ್ತುಂಟು ಮನೆಗೆ ಹೋದ ಮೇಲೆ ನೋಡಿ ಈ ಪರಿಚಯ ಮಾಡೋದು ಹೇಗೆ ಅಂತೇಳಿ ಅವ್ರ ಹತ್ರ ಕೇಳ ನಿಮ್ಮ ಪತಿ ದೇವರನ್ನ ಪರಿಚಯ ಮಾಡೋದ್ರೆ ಹೇಗೆ ಮಾಡ್ತೀವಿ ನನ್ನ ಪತಿ ಮೊಹಮ್ಮದ್ ಜಾಸಿಮ್ ಅಂತ ಒಬ್ಬರು ಫೋಟೋ ಜರ್ನಲಿಸ್ಟ್ ಈ ಹಿಂದೆ ಕೆಲವು ಪ್ರಭಾವಿ ರಾಜಕಾರಣಿ ವ್ಯಕ್ತಿಗಳ ಜೊತೆ ಫೋಟೋ ಜರ್ನಲಿಸ್ಟ್ ಆದಂತಹ ಅನುಭವ ಕೂಡ ಇದೆ ಈಗ ಕರ್ನಾಟಕ ಸರ್ಕಾರದ ಮಾನ್ಯ ಸ್ಪೀಕರ್ ಅವರ ಫೋಟೋ ಜರ್ನಲಿಸ್ಟ್ ಆಗಿ ಅವರ ಏನು ಸಾಮಾಜಿಕ ಮಾಧ್ಯಮಗಳನ್ನು ಇವರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅದು ಬಿಟ್ಟರೆ ಒಂದು ಉತ್ತಮ ಪತಿ ಅನ್ನೋದಕ್ಕಿಂತ ನನ್ನ ಒಂದು ಆತ್ಮೀಯ ಗೆಳೆಯ ಸೊ ನನ್ನ ನಮ್ಮಿಬ್ಬರಲ್ಲಿ ಯಾವುದೇ ಇಲ್ಲ ಇಬ್ಬರು ಏನಾದರೂ ಹೇಳ್ಕೊಳ್ಳದೆ ಇರುವಂತಹ ವಿಷಯಗಳೇ ಇಲ್ಲ ಮತ್ತು ಆತ್ಮೀಯ ಗೆಳೆಯ ಹಾಗೆ ಮನೆಯನ್ನು ನನ್ನಕ್ಕಿಂತ ಚೆನ್ನಾಗಿ ನೋಡ್ಕೊಳ್ತಾರೆ ಜವಾಬ್ದಾರಿಗಳು ಕೂಡ ಇದೆ ಸೊ ಅದ್ರ ಜೊತೆ ಒಂದು ಫ್ರೀಡಮ್ ಅನ್ನುವಂಥದ್ದು ಒಂದು ಹೆಣ್ಣುಮಕ್ಕಳಿಗೆ ಹೇಗೆ ಕೊಡಬೇಕು ಅನ್ನೋ ವಿಚಾರದಲ್ಲಿ ಮೇ ಬಿ ಈಸ್ ಅ ಬೆಸ್ಟ್ ಎಕ್ಸಾಂಪಲ್ ತುಂಬ ಜನ ಇವರಿಂದ ಕಲ್ತಿದ್ದಾರೆ ನನ್ಗೆ ಹೇಳ್ತಾರೆ ನಿಮ್ ಹಸ್ಬೆಂಡ್ ಅನ್ನ ನೋಡಿ ನಮ್ಮ ವೈಫ್ಗೂ ಹೀಗೆ ಫ್ರೀಡಮ್ ಕೊಡ್ಬೇಕು ಅಂತ ತುಂಬಾ ಜನ ಹೇಳಿದ್ದಾರೆ ಕೂಡ ನನ್ನ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ನನ್ಗೆ ಇವರು ಫುಲ್ ಒಂದ್ ಸೆವೆನ್ ಡೇಸ್ ಬಿಟ್ಬಿಟ್ಟಿದ್ರು ಅವಾಗ ನಿಮ್ ಹಸ್ಬೆಂಡ್ ಏನ್ ಹೇಳಲ್ವಾ ಏನ್ ಕೇಳಲ್ವಾ ನಮ್ ಇಷ್ಟು ಹುಡುಗರು ಹತ್ತು ಹುಡುಗರು ಜೊತೆ ನೀವ್ ಒಬ್ಬರೇ ಇದ್ದೀರಾ ಅಂದಾಗ ಇಲ್ಲ ಅವ್ರೇನು ಹೇಳಲ್ಲ ಅಂತಿದ್ದೆ ನಮ್ಮ ವೈಫ್ಗೂ ಹೀಗೆ ಫ್ರೀಡಮ್ ಕೊಡ್ಬೇಕು ಅಂತ ತುಂಬಾ ಜನ ಹೇಳಿದ್ದಾರೆ ಸರಿ ಅಂದ್ರೆ ನೀವು ಸತ್ಯ ಹೇಳಿದಿರಿ ಅಲ್ಲಿ ಹೇಳಿದ್ರಿ ಅವ್ರು ಹೇಳಿದಾಗೆ ನೇರ ದಿಟ್ಟ ಮಾತನಾಡುವವರು ನೀವು ಸರ್ ಆರು ವರ್ಷ ನಿಮ್ದು ಒಡನಾಟ ಇತ್ತು ಈ ಫೋಟೋ ಜರ್ನಲಿಸ್ಟ್ ಅಂತ ಹೇಳುವಾಗ ಒಂದು ಕಣ್ಣು ಮುಚ್ಚಿ ಇರಬೇಕು ಸುಮಾರು ಹುಡುಗಿಯರು ಸಿಕ್ಕಿರ್ಬೋದು ನೀವು ಒಂದು ಕಣ್ಣು ಮುಚ್ಚುವಾಗ ಇವರನ್ನೇ ಏನು ಕಂಡು ಕಣ್ಣು ಮುಚ್ಚಿದ್ರಿ ಸುಮಾರು ಸುಮಾರು ಹುಡುಗಿಯರನ್ನು ಎದುರಿಸಿದ್ದೀನಿ ಆದ್ರೆ ಇವಳ ತರ ನೇರ ಯಾರು ಸಿಕ್ಲಿಲ್ಲ ಎಲ್ಲಿಯಾದ್ರೂ ಒಂದು ಇವಳನ್ನು ನಾನು ಬಿಟ್ಟೋದ್ರು ನನಗೆ ಆ ಜಾಗದಲ್ಲಿ ಆ ಸ್ಥಳ ತುಂಬಿಸಲಿಕ್ಕೆ ಯಾರು ಸಿಗೋಲ್ಲ ಅದರಲ್ಲಿ ಒಂದು ಪೊಲಿಟಿಷಿಯನ್ ಪ್ರೋಗ್ರಾಮ್ ಗೆ ಇವಳನ್ನು ಕಲಿಸಿದಂತೆ ಹೆನಿಸಿ ಅಲ್ಲಿ ನೂರಾರು ಜನ ಇರುವವರು ಆ ನೂರಾರು ಜನರಲ್ಲಿ ನಾನು ಬರೋ ಟ್ರಸ್ಟ್ ಮಾಡೋಕ್ಕಿಂತ ಇವಲನ್ನ ನಾನು ನಂಬಿ ಅಲ್ಲಿ ಅವರನ್ನು ಕಲಿಸ್ತೇನೆ ಸೊ ನನ್ನ ಮರ್ಯಾದೆಯನ್ನು ಉಳಿಸುವಲು ಅಂತ ಹೇಳುವ ಒಂದು ಧೈರ್ಯ ನನಗೆ ಇವಲ ಮೇಲೆ ಇದೆ ಅಂತ ಅದಕ್ಕೆ ನಾನು ಇವಲನ್ನೇ ಆಯ್ಕೆ ಮಾಡಿದ್ದು ನಿಮ್ಮ ಇಬ್ಬರ ಭಾಷೆ ಬ್ಯಾರಿ ಇಲ್ಲ ನಾನ್ ಬ್ಯಾರಿ ಇವಳು ಉರ್ದು ಓಕೆ ನಿಮ್ ಪ್ರೀತಿ ಹೇಗೆ ಆಯ್ತು ಎಲ್ಲಿ ಅವರನ್ನು ಮೊದಲು ಕಂಡ್ರಿ ನಾನು ಮೊದಲು ಇವಳೇ ನನ್ನ ಅರ್ಧಾಂಗಿ ಆಗ್ಬೇಕಂತ ಹೇಳಿ ಯಾಕೆ ಬಯಸಿದ್ರಿ ನಾನು ಇವಳನ್ನು ಮೊದಲು ಕಂಡದ್ದು ನಮ್ಮ ಆಫೀಸಿಗೆ ಇವಳ ಇಂಟರ್ವ್ಯೂಗೆ ಬಂದಾಗ ಯಾವ ಆಫೀಸ್ ಎನ್ ಎಂ ಸಿ ಬಾಸ್ ಅಂತ ಹೌದು ನೀವೇ ಹೌದು ಆಗ ನಾ ಇವಳನ್ನು ಮೊದಲ ಬಾರಿ ನಾ ಕಂಡೆ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿದ್ರ ಅಥವಾ ನಿಮ್ಮ ಮನೆಗೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿದ್ರಾ ಕಂಡಾಗ್ಲಿ ಇಂಟರ್ವ್ಯೂ ಆದಾಗ್ಲಿ ಎನಿಸಿದೆ ಇವಳು ನಮ್ಮ ಚಾನಲ್ ಚಾನಲ್ ಅನ್ನು ಎಲ್ಲಿಯ ಒಂದು ಮುಟ್ಟಿಸುವಲು ಲೆವೆಲ್ಗೆ ಕೊಂಡೋಗ್ತಾಳೆ ಅಂತ ಆ ಒಂದು ಧೈರ್ಯದಲ್ಲಿ ಇವಳ ಇಂಟರ್ವ್ಯೂ ಪಾಸ್ ಆಯ್ತು ಏನು ಕಂಡ್ರಿ ಅವರಲ್ಲಿ ಕಾನ್ಫಿಡೆನ್ಸ್ ಅವಳವರ ಧೈರ್ಯವ ಅವಳಲ್ಲಿ ಆ ಒಂದು ವಿಲ್ ಪವರ್ ಇತ್ತು ಅದಕ್ಕಿಂತ ಜಾಸ್ತಿ ಅವಳ ಒಳಗೆ ಅವಳಿಗೆ ಏನಾದರೂ ಒಂದು ಆಗ್ಬೇಕಂತ ಇತ್ತು ಸೊ ಅದನ್ನು ಯುಟಿಲೈಸ್ ಮಾಡಿ ಇವಳನ್ನು ಪಾಸ್ ಮಾಡಿಸಿ ಸೊ ಆ ಪಾಸ್ ಮಾಡಿದ ಒಂದು ಎರಡು ದಿನದಲ್ಲಿ ನನಗೆ ರಿಸಲ್ಟ್ ಕೊಟ್ಟಿದ್ದಾರೆ ಚಾನೆಲ್ ಅನ್ನು ಹೇಗೆ ಹೈಪ್ ಮಾಡ್ಬೇಕು ಅಂತ ನಾವು ಆ ಟೈಮ್ ಅಲ್ಲಿ ಹತ್ತು ಹದಿನೈದು ನ್ಯೂಸ್ ಮಾಡುವವರು ಇವಲ್ ಬಂದ ನಂತರ ಮೂವತ್ತರಿಂದ ನಲ್ವತ್ತು ನ್ಯೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅದು ಕೂಡ ನಾವು ನ್ಯೂಸ್ ಮಾಡ್ತಿದ್ದು ಒಂದು ಡೇ ಅಲ್ಲಿ ಇವಲ್ ಆ ಒಂದು ಹಾಫ್ ಡೇ ಅಲ್ಲಿ ನ್ಯೂಸ್ ಮಾಡಿ ಇವಲ್ ರೆಸ್ಟ್ ಅಲ್ಲಿ ಕುತ್ಕೊಳ್ತಾ ಇದ್ವಿ ಅಷ್ಟು ಸ್ಪೀಡ್ ಅಷ್ಟು ಸ್ಪೀಡ್ ಎಡಿಟ್ ಮಾಡುವವನು ಒಬ್ಬ ಅವನು ಓದ ಇಲ್ಲ ಅವ ನಮಗೆ ಇವಳ ಬಗ್ಗೆ ಕಂಪ್ಲೇಂಟ್ ಹೇಳಿಕ್ಕೆ ಸ್ಟಾರ್ಟ್ ಮಾಡಿದ ಅದರ ನಂತರ ಅವಳಾಗಿ ಅವಳ ಹೀಗೆ ಅಂತ ನಾವು ನೋಡುದು ಏನ್ ಮಾರಿದ ಅವಳಾಗಿ ಅವಳ ಹೀಗೆ ಅಂತ ನೋಡ ಗೊತ್ತಾಯ್ತು ಇದು ನ್ಯೂಸ್ ಜಾಸ್ತಿ ಉಂಟು ಆಗ ಒಂದೊಂದೇ ಕಾರ್ಯಕ್ರಮ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇಂಟರ್ವ್ಯೂಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಗೆ ಅಂತವ್ರು ಬೇಕಿತ್ತು ನಾವು ಎಲ್ಲದಕ್ಕೂ ಸಹಿ ಎಲ್ಲದಕ್ಕೂ ರೆಡಿ ನಮ್ಮ ಎಡಿಟರ್ಗಳು ಎಲ್ಲ ಯೋಚಿಸ್ತಾರ ಅಂತ ಹೇಳಿ ಕಟ್ ಮಾಡ್ಲಿಕ್ಕೆ ಇರೋಲ್ಲ ಇಲ್ಲ ಒಂದು ಟೈಮಲ್ಲಿ ನಾನು ಸಿಕ್ಸ್ ಅವರ್ ನ್ಯೂಸ್ ಓದ್ತಾ ಇದ್ದೆ ಕಂಟಿನ್ಯೂ ಲೈವ್ ಸೊ ಹಾಗೆ ಇವ್ರ ಚಾನಲ್ಗೆ ಹೋದಾಗ ನನ್ಗೆ ವರ್ಕ್ ಕಡಿಮೆ ಅನಿಸ್ತಾ ಇತ್ತು ಅದಕ್ಕೆ ಕೂತ್ಕೊಂಡು ನ್ಯೂಸ್ ಬರಿತಾ ಇದ್ದೆ ಬರಿತಾ ಇದ್ದೆ ಬರಿತಾ ಇದ್ದೆ ಸೊ ಹಾಗೆ ವರ್ಕ್ ಅವರಿಗೆ ಸ್ವಲ್ಪ ಜಾಸ್ತಿ ಎಂಟ್ರಿ ಕೊಟ್ರಿ ಯಾವಾಗ ಎಂಟ್ರಿ ಕೊಟ್ರಿ ದಿಲ್ಗೆ ಹೇಳಿದ್ರೆ ನಾನೇನು ಇವಳನ್ನು ಲವ್ ಮಾಡಿ ಏನು ಪಕ್ಕದಲ್ಲಿ ಇಟ್ಕೊಳ್ಳಿಲ್ಲ ಬಟ್ ಒಳ್ಳೆ ಹುಡುಗಿ ಅಂತ ತಲೆಯಲ್ಲಿತ್ತು ಎನ್ಸಿರ್ಲಿಲ್ಲ ನಾ ಇನ್ನು ಒಂದು ಭರವಸೆಯನ್ನು ಇಟ್ಕೊಂಡು ಅವನೇ ಆಗ್ತಾನೆ ಅಂತ ಹೇಳುವ ಒಂದು ರೀತಿಯಲ್ಲಿ ಇದ್ದಿದ್ರೆ ನಾನು ಅಲ್ಲಿ ಆಗುದಿಲ್ಲ ಅಂತ ಹೇಳಿದ್ರೆ ಆ ಹುಡುಗಿಯ ಒಂದು ವೇ ಎಲ್ಲಿಯ ತಿರುಗಬಹುದು ಅಂತ ಹೇಳಿ ಆ ಒಂದು ಹೆದರಿಕೆ ನನ್ನ ಅವಳಿಗೆ ನನಗಿತ್ತು ಅದಕ್ಕೆ ನಾನು ಯಾವತ್ತು ಅವಳಿಗೆ ತೊಂದ್ವಾಯ್ತು ನಿಮ್ಗೆ ನಾನು ಯಾವತ್ತು ಅವಳಿಗೆ ನಾನು ನಿನ್ನನ್ನು ಪ್ರೀತಿ ಮಾಡ್ತೇನೆ ಅಂತ ಕೂಡ ಹೇಳಿಲ್ಲ ಇಷ್ಟ ನಿನ್ನಂತ ಹುಡುಗಿಯರು ಬರ್ಬೇಕು ಇರ್ಬೇಕು ಅಂತ ಹೇಳ್ತಾ ಇದ್ದೆ ಮಾತಾಡ್ತಿದ್ರಿ ಬಿಟ್ಟು ಹೋಗ್ಲೂಬಾರದು ನಾಳೆ ಬಿಟ್ಟು ಹೋದ್ರೆ ನನಗೆ ಮಾನಸಿಕವಾಗಿ ನನಗೆ ಕೂಡ ಆಗ್ಬಾರ್ದಲ್ಲ ಇವತ್ತು ನಾನು ಅವತ್ತು ಬಿಟ್ಟಿದ್ದಿದ್ರೆ ಇವತ್ತು ನೋಡ್ತಿದ್ರೆ ಆಗ್ತಿತ್ತು ಯಾಕೆಂತ ಹೇಳಿದ್ರೆ ಒಂದು ಲೆವೆಲ್ ಗೆ ಬಂದಿದ್ದಾಳೆ ಅಂತ ಹೇಳಿ ರಾಜಕೀಯದಲ್ಲಿ ಸೊ ನಾನು ಅವಳಿಗೆ ಯಾವುದು ಕೂಡ ಪ್ರಾಮಿಸ್ ಮಾಡ್ತಾ ಇರ್ಲಿಲ್ಲ ಹೇಳಿದ್ರೆ ನನಗೆ ಕೂಡ ನನ್ನ ಮನೆಯಲ್ಲಿ ತುಂಬಾ ರೆಸ್ಪಾನ್ಸಿಬಿಲಿಟಿ ಇತ್ತು ಅದನ್ನೆಲ್ಲ ಮುಗಿಸಿಯೇ ನನಗೆ ಇವಳನ್ನ ಆಗ್ಬೇಕು ಹೊರತು ನನಗೆ ಅದನ್ನೆಲ್ಲ ಇಟ್ಕೊಂಡು ನನಗೆ ಇವಳನ್ನು ಮುಟ್ಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ ಯಾಕೆಂತ ಹೇಳಿದ್ರೆ ನನ್ನ ತಂಗಿ ಮದುವೆ ಬಾಕಿತ್ತು ತುಂಬಾ ಇತ್ತು ಜವಾಬ್ದಾರಿಗಳಿತ್ತು ನನಗೆ ತುಂಬಾ ಜವಾಬ್ದಾರಿಗಳಿತ್ತು ಅದೆಲ್ಲ ಮುಗ್ದ ಮೇಲೆ ಮತ್ತೆ ಡಿಸೈಡ್ ಮಾಡಿದ್ದೆ ಇನ್ನು ಮನೆಯವರತ್ರ ಮಾತಾಡೋದೇ ಬೆಸ್ಟ್ ಅಂತ ಅದಕ್ಕಿಂತ ಮುಂಚೆ ಒಂದು ದಿನ ಇವಳು ಆಫೀಸಿಗೆ ಬಂದ ಆಫೀಸಿಗೆ ಬಂದಾಗ ಒಂದು ನಾಲ್ಕು ದಿನ ಬಿಟ್ಟು ಇವಳಿಗೆ ರೂಟ್ ಗೊತ್ತಿರ್ಲಿಲ್ಲ ಮಂಗಳೂರಿನಿಂದ ಹೇಗೆ ಎಕ್ಸಿಟ್ ಆಗುದು ನಾ ಎಂತ ಮಾಡಿದೆ ಆಗ ನಮ್ಮತ್ರ ನಮ್ಮ ಆಫೀಸಲ್ಲಿ ಒಂದು ಟೂ ವೀಲರ್ ಇತ್ತು ಆ ಟೂ ವೀಲರ್ ಅಲ್ಲಿ ಇವಳನ್ನು ಕುತ್ಕೋಲಿಸಿ ಬಾ ನಿಮ್ಗೆ ರೂಟ್ ತೋರಿಸ್ತೇನೆ ಅಂತ ಹೇಳಿ ತೆಕೊಂಡೆ ಈ ಫಾರಂ ಅವರು ಇವಳನ್ನ ಇವಳಾಗ ಇದಕ್ಕಿಂತ ತೋರ ನಾನಂತೂ ಬಿದ್ದಿದ್ದೇನೆ ಎಲ್ವಾ ನಾನಂತ ರಪ್ಪ ಇದ್ದಿದ್ದೇನೆ ಇವರು ಅಲ್ಲಿ ಇವಳಲ್ಲಿಯೇ ಇವಳು ಎಲ್ ಕೂಡ ಇಲ್ಲ ಮತ್ತೆ ಹೇಗೆ ಅದ್ರ ಮಾಡಿ ಎಬ್ಬಿಸಿ ಇವಳನ್ನು ಬಸ್ಸಿಗೆ ಬಿಟ್ಟೆ ಅವತ್ತು ಹೋದ ಹುಡುಗಿ ರಿಟರ್ನ್ ಎರಡು ಮೂರು ದಿನ ಕೆಲಸಕ್ಕೆ ಬರಲಿಲ್ಲ ನಾಲ್ಕನೇ ದಿನ ನನ್ನ ಸಿಇಒ ನಾ ಹೇಳಿದಿ ಸರ್ ಈಗೀಗೆ ಒಂದು ಇನ್ಸಿಡೆಂಟ್ ಆಗಿದೆ ಒಂದು ಫೋನ್ ಮಾಡಿ ಅಂತ ಹೇಳಿ ಇವಳಿಗೆ ಗೊತ್ತಿಲ್ಲ ಆಗ ನಮ್ಮ ಬಾಸ್ ಫೋನ್ ಮಾಡಿದ್ರು ಇವಳಿಗೆ ಫೋನ್ ಮಾಡಿದಾಗ ಇವಳ ಅಮ್ಮ ಎತ್ತಿದ್ರು ಅಮ್ಮ ಎತ್ತಿದಾಗ ಅಮ್ಮ ಹೇಳಿದ್ರು ನನ್ನ ಮಗಳನ್ನ ಬೇಕಿದ್ರೆ ಎರಡೊಂದ್ಸತಿ ಕೆಲ್ಸಕ್ಕೆ ಕಾಲಿಸ್ತೇನೆ ಆ ಹುಡುಗನ

ಒಂದು ಏನಾಯ್ತು ಅಂತ ಕೇಳಲಿಲ್ಲ ಒಂದು ಹೀರೋ ಆಗಿ ಅವರೊಂದು ಬೈಕ್ ನಲ್ಲಿ ಕೂತ್ಕೊಳಿಸಿ ಹೋಗುವ ಅವ್ರಿಗೆ ಒಂದು ಬಹುಶಃ ಏನು ಅಂತ ಹೇಳೋದು ಓವರ್ ಹೆಲ್ಮ ಅಂತ ಹೇಳ್ತಾರಲ್ಲ ಖುಷಿ ಅದು ಇದು ಅಲ್ಲಿ ಮುಂದೆ ಇದ್ದದ್ದು ಹೊಂಡ ಅಂತ ಹೇಳಿ ಸರಿ ಈ ಪುಣ್ಯಾತ್ಮ ಇನ್ನು ಕೂಡ ಹೇಳಿಲ್ಲ ಯಾವಾಗ ನೀವು ಪ್ರಪೋಸ್ ಮಾಡಿದಿರಿ ಅಂತ ಹೇಳಿ ಅವ್ರು ಹೇಳ್ತಾರೆ ನಾನು ಮನೆಯವ್ರಿಗೆ ಹೋಗಿ ಸಿಗ್ತೇನೆ ಅಂತ ಹೇಳಿ ಸರ್ ನಿಮ್ಮ ಮನೆಯ ಜವಾಬ್ದಾರಿ ಉಂಟಂತ ಹೇಳಿದ್ರಿ ಒಬ್ಬ ಮದುವೆ ಆಗುವ ಗಂಡಸಿಗೆ ತನ್ನ ಲೈಫ್ ನೋಡೋದಕ್ಕಿಂತ ತನ್ನನ್ನು ಅವಲಂಬಿಸಿಕೊಂಡಿರುವಂತಹ ಲೈಫ್ ನೋಡೋದು ಮುಖ್ಯವಾಗಿರ್ತದೆ ನಿಮ್ಮ ಮನೆಯ ಸ್ವಲ್ಪ ಹಿಂದೆ ಹೇಳಿ ನಿಮ್ಮ ಅಪ್ಪ ಅಮ್ಮ ತಂಗಿ ಅಣ್ಣ ಅವ್ರ ಬಗ್ಗೆ ಸ್ವಲ್ಪ ಹೇಳಿ ಮನೆಯಲ್ಲಿ ಊರಲ್ಲಿ ನನ್ನ ಮನೆ ಜಪ್ಪು ಬಪ್ಪಲ್ ಅಂತ ಪ್ರಾಪರ್ ಪ್ರಾಪರ್ ಮಂಗಳೂರು ನನಗೆ ಮೂರು ಅಕ್ಕಂದಿರು ಒಂದು ಅಣ್ಣ ಒಂದು ತಂಗಿ ಸೊ ನಮ್ಮ ಮನೆಯಲ್ಲಿ ನಾಲ್ಕು ಹುಡುಗಿಯರು ಎರಡು ಹುಡುಗರು ನಾನು ನಾಲ್ಕು ಹುಡುಗಿಯರ ಮಧ್ಯೆ ಬೆಳೆದವ ಸೊ ನನಗೆ ಅವರ ಹತ್ರ ತುಂಬಾ ಇಮೋಷನಲ್ ಆಗಿ ನಾನು ಅವರ ಹತ್ರ ಇದ್ದವ ಅದರಲ್ಲಿ ನನ್ನ ತಾಯಿ ತಂದೆ ಸೊ ಎಂಟು ಜನ ನಾವು ಮನೆಯಲ್ಲಿ ಇದ್ದವು ತಂದೆ ಹೆಸರು ತಾಯಿ ಹೆಸರು ತಂದೆ ಹೆಸರು ಅಬ್ದುಲ್ಲಾ ಅಂತ ಆಕ್ಚುಲಿ ಅವರು ಉಪ್ಪಲದವರು ಉಪ್ಪಲದಿಂದ ಮಂಗ್ಳೂರಿಗೆ ನನ್ನ ಅಮ್ಮ ಮಂಗ್ಳೂರಿನವರು ಅಮ್ಮ ಮಂಗ್ಳೂರು ಪ್ರಾಪರ್ ಅವರ ಹೆಸರು ಕೈರುಣೀಸ ಅಂತ ನಿಮ್ಮ ಮನೆಯ ಪರಿಚಯ ಮಾಡಿಕೊಡಿ ಮೇಡಮ್ ನಾವು ತುಂಬ ಚಿಕ್ಕ ಕುಟುಂಬ ಅಪ್ಪ ಇಲ್ಲ ತೀರ್ಕೊಂಡಿದ್ದಾರೆ ಮತ್ತೆ ಅಮ್ಮ ತಮ್ಮ ಇದ್ದಾನೆ ಒಬ್ಳೆ ಮಗಳು ಇಬ್ರೆ 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 ಜನ ಸೊ ಹಾಗೆ ಸಣ್ಣದಷ್ಟು ನಾನ್ ಆಕ್ಚುಲಿ ಹುಟ್ಟಿ ಬೆಳೆದದೆಲ್ಲ ಕುಂದಾಪುರ ಎಜುಕೇಶನ್ ಎಲ್ಲ ಕುಂದಾಪುರ ಆಯಿತು ಬಟ್ ಎಲ್ಲ ನಾನು ಬೆಂಗಳೂರಲ್ಲಿ ಮುಂದುವರೆಸಿದೆ ಓಕೆ ಸೊ ಮತ್ತು ಅದರ ನಂತರ ಉಡುಪಿಗೆ ಶಿಫ್ಟಾಗಿ ಉಡುಪಿಯಲ್ಲಿ ಇದ್ದೆ ಅದ್ರ ಮೇಲೆ ಉಡುಪಿ ಒಂದು ಒಂದೂವರೆ ವರ್ಷ ಖಾಸಗಿ ಚಾನಲಲ್ಲಿ ಕೆಲಸ ಮಾಡಿದೆ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತು ಚಾನಲಿಂದ ಇವತ್ತೇನಿದ್ರೂ ಕೂಡ ಆ ಒಂದು ಮೆಟ್ಟಿಲುಗಳೇ ನನಗೆ ತುಂಬ ಸಹಕಾರ ಆಯಿತು ಅದರ ಮೇಲೆ ಮಂಗಳೂರಿಗೆ ಹೋದೆ ಮಂಗಳೂರಲ್ಲಿ ಇವ್ರ ಚಾನಲಲ್ಲಿ ನ್ಯೂಸ್ ನ್ಯೂಸ್ ಅಟೆಂಡರ್ ಆಗಿದ್ದೆ ರಿಪೋರ್ಟರ್ ಎಲ್ಲ ಕೆಲಸ ಮಾಡ್ತಾಯಿದ್ದೆ ಅದ್ರ ಜೊತೆಗೆ ನಾನು ರಾಜಕೀಯ ಸಾಮಾಜಿಕ ಮಾಧ್ಯಮಗಳಿಗೆ ಕಂಟೆಂಟ್ ರೇಟರ್ ಆಗಿದ್ದೆ ಸೊ ಅಲ್ಲಿಂದ ರಾಜಕೀಯ ಜೀವನ ನಂದು ಪ್ರಾರಂಭವಾಯಿತು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀನಿ ಈಗ ಈಗ ಓಕೆ ಸರಿ ಒಂದು ಇಮೋಷನಲ್ಗೆಲ್ಲ ಬ್ರೇಕ್ ಕೊಡುವ ಈಗ ಮೂರು ಪ್ರಶ್ನೆ ಕೇಳ್ತೇನೆ ಆ ಮೂರು ಪ್ರಶ್ನೆಗೆ ನೀವು ಅವರ ಮುಂದಿನ ಉತ್ತರ ಹೇಳಬೇಕು ಅದಕ್ಕೆ ಕನ್ಫೆಷನ್ ಅಂತ ಹೇಳ್ಕೊಳ್ವಾ ಅಥವಾ ಸೀಕ್ರೆಟ್ ಅಂತ ಇಟ್ಕೊಳ್ವಾ ಯಾರನ್ನು ಶುರು ಮಾಡುವ ಅವ್ರು ಮಾತಾಡುವಾಗ ನೀವು ನಡುವೆ ಮಾತಾಡಲಿಕ್ಕೆ ಮತ್ತೆ ಮತ್ತೆ ಕೇಳ್ತೇನೆ ಅವನು ಸರಿ ಯಾತ ಅದೇ ಪ್ರಶ್ನೆ ನಿಮಗೆ ಕೇಳ್ತೇನೆ ಸರಿ ಈ ಇವರನ್ನ ಆರು ವರ್ಷದಿಂದ ನೀವು ನೋಡಿದಿರಿ ಪುಣ್ಯಾತ್ಮ ಹೇಗಿದ್ದಿ ಅಂದರೂ ಕೂಡ ಕೇಳಲಿಲ್ಲ ಇವತ್ತು ಬಂದ್ರ ಅಂತ ಕೇಳಿದಿರಿ ಇವರಲ್ಲಿ ನೀವು ಮೆಚ್ಚುವ ಮೂರು ಗುಣಗಳು ಯಾವುದು ಮಿಚ್ಚು ಮೂರು ಗುಣ ಅಂದರೆ ತುಂಬ ಬೇರೆಯವರ ಫ್ರೀಡಮ್ಗೆ ತುಂಬ ವ್ಯಾಲ್ಯೂ ಕೊಡ್ತಾರೆ ಮತ್ತೆ ಏನೇ ಆದ್ರೂ ತುಂಬ ಪಾಸಿಟಿವ್ ನೆಗೆಟಿವ್ ಆದ್ರೂ ಪಾಸಿಟಿವ್ ಕೆಲವು ಸತಿ ಏನು ತುಂಬ ಪಾಸಿಟಿವ್ ಅನ್ನೋ ಯಾಕೆ ಯಾಕೆಷ್ಟು ಈ ಮನುಷ್ಯ ಪಾಸಿಟಿವ್ ಯಾವುದು ಬಗ್ಗೆ ನೆಗೆಟಿವ್ ಯೋಚನೆ ಕೊರೋನಾ ಆಗಿತ್ತು ಕೊರೋನಾ ಆಗಿಲ್ಲ ಪಾಸಿಟಿವ್ ಕನ್ಫರ್ಮ್ ಯಾವ ವಿಷಯ ಇದ್ರೂ ಅವ್ರು ಪಾಸಿಟಿವ್ ಆಗಿನೇ ಇರ್ತಾರೆ ಮತ್ತು ಇನ್ನೊಂದೇನಂತ ಹೇಳಿದ್ರೆ ಅದೇ ತಲೆ ಹೋಗೋ ವಿಚಾರ ಇದ್ರೂ ತಲೆನೇ ಆಗಿ ಕೂಲಾಗಿ ಆಗಿರ್ತಾರೆ ಪೇಷೆನ್ಸ್ ತುಂಬಾ ಇದೆ ನೆಕ್ಸ್ಟ್ ಲೆವೆಲ್ ಪೇಶನ್ಸ್ ಅದು ನನಗೆ ಪೇಷೆನ್ಸ್ ಇಲ್ಲ ಬಟ್ ಅವ್ರಿಗೆ ತುಂಬಾ ಪೇಷನ್ಸ್ ಇದೆ ಈ ಮೂರು ಗುಣ ನನಗೆ ತುಂಬಾ ಇಷ್ಟ ಅವರಲ್ಲಿರುವಂಥ ಮೂರು ಗುಣ ಇಷ್ಟವಾಗೋದ್ಯೋದು ಮೂರು ಗುಣ ಏನಾದ್ರೂ ವಿತ್ತಂಡ ವಾದ ಮಾಡ್ತಾರೆ ಅದೆಲ್ಲ ಅಂದ್ರೂ ಒಪ್ಪದೇ ಇಲ್ಲ ಇಲ್ಲ ಮೂರೇ ಕಾಲ್ ಮೂರೇ ಕಾಲು ನಾವ್ ನಾಯಿಗೆ ಮೂರೇ ಕಾಲು ನಾ ಕೇಳಿದ್ರೆ ಒಪ್ಪದೇ ಇಲ್ಲ ಅದು ಗೊತ್ತಿರುತ್ತೆ ತಪ್ಪು ಅಂತ ಬಟ್ ನನ್ ನನ್ನೆದ್ರು ಒಪ್ಕೊಳ್ಳಲ್ಲ ತಪ್ಪಿ ವಾದ ಮಾಡುವ ರೀತಿ ನಿಮ್ಗೆ ಇಷ್ಟ ಇದೆ ಇಲ್ಲ ನೀ ನಾನೇ ನೀನೇನು ಇದು ಟಿವಿ ಡಿಬೇಟ್ ಅನ್ಕೊಂಡಿದ್ವಿ ಅಲ್ಲೆಲ್ಲ ಮಾತಾಡಿ ಬರ್ಬೋದು ಮಾತಾಡಕ್ ಆಗಲ್ಲ ಹೇಳ್ತಾರೆ ವ್ಯತ್ತಂಗತನದ ವಾದ ಅದು ಮತ್ತೆ ಫೈನಲಿ ಗೊತ್ತಿಲ್ಲ ಇನ್ನೆರಡು ಗುಣ ಅಂತ ಹೇಳಿದ್ರೆ ಕೋಪ ಬಂದ್ರೆ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ಸಕ್ಕದ್ ಕೋಪ ಅದು ಅಂದ್ರೆ ಇವರು ಇವರ ಹ್ಮ್ ಮತ್ತೆ ಕೋಪ ಬಂದ್ರೆ ಅದು ಪೇಷನ್ಸ್ ಅಪರೂಪ ಅಪರೂಪದ ಕೋಪ ತುಂಬಾ ಹಾನಿ ಮಾಡುತ್ತೆ ಭಯಂಕರ ಮತ್ತೆ ಮೂರನೇ ಮತ್ತು ಮೂರನೇದಂದರೆ ನಾನು ತುಂಬ ಸ್ಟ್ರೇಟ್ ಫಾರ್ವರ್ಡ್ ಅವ್ರು ಹಾಗಲ್ಲ ಡಿಫೆನ್ ಮೆಕ್ಯಾನಿಸಮ್ ಯಾರ ಹತ್ರ ಹೆಂಗಿರ್ಬೇಕು ಅನ್ನೋದು ಇರುತ್ತೆ ಅದು ಇಷ್ಟ ಆಗೋಲ್ಲ ನೀವು ಅವ್ರ ಹತ್ರ ಆ ಥರ ಇದ್ರಿ ಇವ್ರ ಹತ್ರ ಹೀಗಿದ್ದೀರಿ ಆಗಲ್ಲ ಅಂದ್ರೆ ಆಗಲ್ಲ ಆಗಲ್ಲ ಅಂದ್ರೆ ಆಗಲ್ಲ ಬಟ್ ಅವ್ರ ಮುಖಕ್ಕೆ ಆ ಥರ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಬಟ್ ನಾನು ತುಂಬ ಸ್ಟ್ರೇಟ್ ಫಾರ್ವರ್ಡ್ ಹಾಗಾಗಿ ನನಗೆ ಆ ಗುಣ ಇಷ್ಟ ಆಗಲ್ಲ ಅವ್ರೊಬ್ರ ಹತ್ರ ಈ ಥರ ಇನ್ನೊಬ್ಬರು ಮ್ಯಾನೇಜಬಲ್ ಥಿಂಗ್ಸ್ ಅವ್ರದ್ದು ಯಾವುದಕ್ಕೆಲ್ಲ ರೀಸನ್ ಕೊಡ್ತಾರೆ ಮೂರು ವಿಷಯದಲ್ಲಿ ಲೇಟ್ ಯಾಕೆ ಬಂದ್ರಿ ಅನ್ನೋದಕ್ಕೆ ರೀಸನ್ ಇರುತ್ತೆ ಕೆಲವೊಂದು ಸರ್ತಿ ರಜೆ ಇದ್ದರೆ ಮನೆಗೆ ಲೇಟಾಗಿ ಬರ್ತಾರೆ ಅದಕ್ಕೆ ಅಲ್ಲಿ ಮಾತಾಡ್ತಾ ಗೊತ್ತಿದ್ದೆ ನಿನ್ನ ವಿಷಯನೇ ಮಾತಾಡಿದ್ದು ನಿನ್ನೆ ರಾಜಕೀಯ ಚರ್ಚೆ ಖುಷಿ ಖುಷಿಯಾಗಲಿ ಅಂತ ನನಗೆ ಗೊತ್ತಿರುತ್ತೆ ಸ್ವಲ್ಪ ಫೋನ್ ಎತ್ತಲ್ಲ ಫೋನು ಎತ್ತದೇ ಇಲ್ಲ ಕೇಳಿದ್ರೆ ಅದು ಸೈಲೆಂಟ್ ಮೂಡಲ್ಲಿತ್ತು ಚಾರ್ಜ್ ಇರಲಿಲ್ಲ ಈ ರೀಸನ್ ನನ್ನ ಫೋನ್ ಅಂತಲ್ಲ ಯಾರ್ದು ಫೋನ್ ಎತ್ತಲ್ಲ ಪ್ರಾಬ್ಲಮ್ ಅದು

ಅದು ನಿನ್ನೆ ನೈಟ್ ಲೇಟಾಗಿ ಬಂದಿದ್ದೆ ಆಗಿಲ್ಲ ಅಂತ ಮಲಗಿದ್ರೆ ಮತ್ತೆ ಆಗಲ್ಲ ಡೇ ಫುಲ್ ಮಲಗ್ತಾರೆ ಕುಂಬಕರ್ಣ ಕುಂಭಕರ್ಣ ಕುಂಭಕರ್ಣನೇ ಮೀರಿಸ್ತಾರೆ ಆ್ಯಕ್ಚುಲಿ ಮಲಗಿದ್ರೆ ಸೊ ಅದು ಮೂರು ಹೆವಿ ರೀಸನ್ಸ್ ಇದೆ ಅವ್ರತ್ರ ಸರಿ ನಿಮ್ಗೆ ಇವರು ಇಲ್ಲಿ ಬೇಡ ಬೇಡ ಹೇಳಿದ್ರು ಕೂಡ ಚೇಂಜ್ ಮಾಡ್ಲಿಕ್ಕೆ ಆಗದಂತ ಗುಣಗಳು ಯಾವುದು ಅಬ್ಬ ಮೂರೇ ಸಾಕು ನೀವ ಹೇಳುವಾಗ ಎಷ್ಟು ಸರಿ ಹೇಳಿದ್ರು ಕೂಡ ಪುನಃ ಅದೇ ಅವಳು ಒಂದು ಮಾತು ಅದು ಹೇಳಿದ್ರೆ ಅದು ಸತ್ಯವೇ ಆಗಿರ್ಲಿ ಸುಳ್ಳೆ ಆಗಿರ್ಲಿ ನನ್ನ ಹತ್ರ ಇಲ್ಲಿದ್ದೊಂದು ಮಾತು ಅದನ್ನ ನಾನಾಗ ಹೇಳ್ತೇನೆ ಅದು ಅಂಜುಮ್ ಅದು ಹಾಗೆ ಅಲ್ಲ ಅಂಜುಮದು ಹೀಗೆ ಆಗಿರು ಇಲ್ಲ ಅದು ಹೀಗೇವೆ ಅಂತ ಅದು ಅಲ್ಲ ನಾನು ಹೇಳ್ತೇನೆ ಅದಲ್ಲ ಹಾಗೆ ಅದನ್ನ ಚಂದದಲ್ಲಿ ಹೇಳ್ತೇನೆ ಅದು ಹಾಗೆ ಅಲ್ಲ ಅಂಜುಮ್ ಅದು ಹೀಗೆ ಈಗಿತ್ತು ಅದು ಹೀಗೆ ಆಯ್ತು ಈಗಿರ್ಬೇಕಿತ್ತು ಅಂತ ನಾನ್ ಹೇಳ್ತೇನೆ ಅವಲೇಳ್ತಾಳೆ ಅಲ್ಲ ಆಗಲ್ಲ ನನ್ನ ತಲೆಯಲ್ಲ ಒಟ್ರ ಸಿಗ್ತದೆ ಇದು ಹೀಗೆ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಬೇರೆ ಎಂತ ಹೇಳುದಾದ್ರೂ ಒಂದು ಹೇಳಿ ಕೊಡುವ ಪರೀಕ್ಷೆಯಲ್ಲಿ ನಿಮ್ಮ ಮುಂದೆ ದೊಡ್ಡಲ್ಲ ನೀವು ಡಿಸ್ಟಿಂಕ್ಷನ್ ಈಗ ಎಲ್ಲ ನೋಡ್ತಾ ಇದ್ದಾರೆ ಇಲ್ಲಿ ಎಂತ ಹೇಳುದು ಮತ್ತೊಂದು ಬೇರೆ ಏನಿಲ್ಲ ಅಂತ ಹೇಳಿ ಅಲ್ಲ ಇವಳಿಗೆ ಹಠ ಬಂದ್ರೆ ಹೇಳಿದೆ ಹೆಣ್ಣಿಗೆ ಹಠ ಹಠ ಬರ್ಬಾರ್ದು ಅಂತ ಅದು ಇವಳಿಗೆ ಇದೆ ಹಠ ಹೆಣ್ಣು ಹಠ ಹಠ ಮಾಡಿದ್ರೆ ಅದು ಹೋಯ್ತು ಅದು ಯಾವುದೇ ವಿಷಯದಲ್ಲಿ ಇರಲಿ ಅದು ಯಾಕೆ ಗಂಡು ಹಠ ಮಾಡಬಹುದಾ ಗಂಡು ಕೂಡ ಹಠ ಮಾಡಬಾರ್ದು ಬಟ್ ಎನ್ನು ಎನ್ನಷ್ಟು ಎನ್ನು ಹಠ ಮಾಡಿದ್ರು ಹೋಯ್ತು ನಾವು ಬೋಲಿಸಬೇಕು ಮೂರನೇದು ಮೂರನೇದು ಇವಳದು ಮೂರನೇದು ಆಕ್ಚುಲಿ ಇವಳ ತರ ನಾನು ಹಠ ಮಾಡಲ್ಲ ಅವಳ ಹಠವನ್ನ ಕಂಡಿಡ್ಲಿಕ್ಕೆ ಕೂಡ ಹೋಗ್ಲಿಲ್ಲ ಏನ್ ಬೇಕು ಅದನ್ನೊಂದು ಎರಂಜ್ ಮಾಡಿ ಕೊಟ್ಟು ಬಿಟ್ರಿ ಬೇಡ ಹಾ ಬಟ್ ನನ್ನ ನನ್ನ ಅವ್ಕತ್ ನನ್ನ ಪರ್ಸ್ ಎಷ್ಟುಂಟು ಅಷ್ಟೇ ಅರ್ಥ ಮಾಡ್ತಾಳೆ ಅದಕ್ಕಿಂತ ಗೊತ್ತಿರ್ತದೆ ಅವಳಿಗೆ ಗೊತ್ತಿರ್ತದೆ ಅರ್ಥ ಮಾಡ್ತಾಳೆ ಅರ್ಥ ಮಾಡಿದಕ್ಕೆ ಇವತ್ತು ಪಕ್ಕದಲ್ಲಿ ಇದ್ದಾಳೆ ತುಂಬಾ ಹೇಳಿದ್ರು ತುಂಬಾ ನಾನ್ ಅವಲನ್ನು ನಮ್ಮಲ್ಲಿ ಗಂಡು ಮತ್ತು ಹೆಣ್ಣು ಹೇಳುವ ಅದೊಂದು ಡಿಫರೆನ್ಸ್ ಇಲ್ಲ ನಾವು ಇಬ್ಬರು ಅದು ನೀವು ಹೇಳಿದ್ರಿ ಹೆಣ್ಣು ಹಠ ಮಾಡಬಾರದು ಅಂತ ಹೇಳಿ ಡಿಸ್ಕ್ರಿಮಿನೇಷನ್ ಬರುತ್ತೆ ನೀವು ಅವರಲ್ಲಿ ಮೆಚ್ಚುವ ಒಂದು ಆತ್ಮೀಯ ವೀಕ್ಷಕರೇ ಈ ಬಂಧನ ಕಾರ್ಯಕ್ರಮದ ಸಣ್ಣ ವಿರಾಮದ ಹೊತ್ತಾಗಿದೆ ಬಹಳ ಅನ್ಯೋನ್ಯವಾದಂತಹ ದಂಪತಿ ಬಹಳ ಒಡನಾಟದಲ್ಲಿರುವವರು ಪರಸ್ಪರ ತುಂಬ ಪ್ರೀತಿಯಲ್ಲಿರುವವರು ಒಬ್ಬರಿಗೊಬ್ಬರು ತುಂಬ ಅರ್ಥ ಮಾಡಿಕೊಂಡಿದ್ದಾರೆ ಇವರ ಬಗ್ಗೆ ಇನ್ನಷ್ಟು ಮಾತನಾಡಲಿಕ್ಕಿದೆ ಎಲ್ಲಿ ಹೋಗ್ಬಿಡಿ ನೋಡ್ತಾ ಇರಿ ದ ವರ್ಲ್ಡ್ ಟು ಫೋರ್ ಸೆವೆನ್ leather sofas fabric sofas wooden sofas center tables hydraulic beds wardrobes dressing tables dining sets crockery units bar cabinets office tables office Chairs, bookshelves outdoor sets home decors and all decoration from royal oak just a click away international furniture unbeatable price visit a royal oak store today yadvi amma mm. ನಿನ್ನೆ ದೋಸೆ ಇಟ್ಟೆ ರುಬ್ಬಿಲ್ಲ ಬೇರೆ ಏನಾದ್ರೂ ಇಡ್ಲಿ ದೋಸೆ ಬ್ಯಾಟರ್ ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ ಹ್ಮ್ ಈಗಿನ ಬಿಸಿ ಲೈಫ್ ಗೆ ಪ್ರಿಸರ್ವೇಟಿವ್ ರಹಿತ ಮನೆಯ ರುಚಿಯಂತಿರುವ ನ್ಯಾಚುರಿಯಾಸ್ ಇಡ್ಲಿ ಹಾಗೂ ದೋಸಾ ಬ್ಯಾಟರ್ ವೀಕ್ಷಕರೇ ಈ ಬಂಧನ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ತಮಗೆ ಸ್ವಾಗತವನ್ನು ಕೊಡ್ತಿದ್ದೇನೆ ನಮ್ಮೊಂದಿಗೆ ಇದ್ದಾರೆ ಸುರಯ್ಯ ಅಂಜುಮ್ ಮತ್ತು ಮೊಹಮ್ಮದ್ ಜಾಸಿಂ ಮೇಡಮ್ ನೀವು ಸಮಾಜಮುಖಿಯಾಗಿ ಇರುವುದು ಕೆಲವರಿಗೆ ಇಷ್ಟವಿಲ್ಲ ಅಂತ ಹೇಳ್ತೀರಿ ಆದರೆ ನಾನು ಎಲ್ಲಿಯೋ ಕೇಳಿದ್ದು ನಿಮ್ಮ ಕಮ್ಯುನಿಟಿ ನಿಮ್ಮ ರಿಲೇಟಿವ್ಸ್ಗಳು ನೀವು ಆ್ಯಂಕರಾಗಿ ಮಾಡುವಾಗ ಈ ಹಿಜಾಬ್ ಎಲ್ಲ ಬರುವ ಮೊದಲು ನೇರವಾಗಿ ಮಾತಾಡ್ತಿದಿರಿ ಆವಾಗ ನಿಮ್ಮ ತಂದೆಗೆ ಅವರು ತುಂಬ ಸರಿ ಹೇಳಿದುಂಟು ನಿನ್ನ ಮಗಳಿಗೆ ಏನು ಮಾಡಿ ಬೆಳೆಸ್ತಿದೆಯಾ ಅಂತೇಳಿ ಸೊ ನಿಮ್ಮ ತಂದೆ ನಿಮ್ಮ ಪರವಾಗಿ ವಾದ ಮಾಡಿದುಂಟು ನನ್ನ ಮಗಳು ಕೆಲಸ ಮಾಡ್ತಿದ್ದಾಳೆ ಯಾರ ಇದು ಮಾಡ್ತಾ ಇಲ್ಲ ಮತ್ತು ನೀವು ತಂದೆಗೊಂದು ಮಾತು ಕೊಟ್ಟಿದ್ದೀರಿ ನಾನು ತಲೆ ತಗ್ಗಿಸುವಂಥ ಕೆಲಸ ಯಾವುದು ಮಾಡೋದಿಲ್ಲ ಅಪ್ಪ ಅಂತೇಳಿ ಇವತ್ತು ನಿಮ್ಮ ಅಪ್ಪ ಇಲ್ಲ ಆ ಜರ್ನಿ ಹೇಗಿತ್ತು ಸಮಾಜ ಒಂದು ಹೇಳುವುದು ಸಮಾಜ ಬಿಡಿ ಅದು ಹೇಳ್ತಾನೆ ಇರ್ತದೆ ನಿಮ್ಮದೇ ಮನೆಯವರು ನಿಮ್ಮದೇ ಕುಟುಂಬಸ್ಥರು ಮಾತನಾಡುವಾಗ ನಿಮಗೆ ಹೇಗೆ ಅನಿಸ್ತಿತ್ತು ಅದೇ ಏನಂತ ಹೇಳಿದ್ರೆ ಅವರೇ ಬಂದು ನನಗೆ ಮಾತಾಡಿಸ್ತಾರೆ ಅದು ಬೇರೆ ಮನುಷ್ಯ ಹೌದು ಅವ್ರು ಮಾತಾಡಿಸ್ತಾರೆ ಬಟ್ ಅವ್ರು ಮಾತಾಡುವಾಗೆಲ್ಲ ಕೆಲವ್ ಸತಿ ಮುಖವಾಡಗಳು ತುಂಬಾ ಸತಿ ನೆನಪಾಗುತ್ತೆ ಅನ್ಕೊಳ್ಬಾರ್ದು ಅಂದ್ರೂ ನೆನಪಾಗುತ್ತೆ ಬಟ್ ಅವ್ರು ಹೇಳಿರೋ ಮಾತುಗಳು ಮರ್ತಿರ್ಬೋದು ಕೇಳಿರೋ ಕಿವಿ ಮರಿಲಿಕ್ಕೆ ಸಾಧ್ಯ ಇಲ್ಲ ಬಟ್ ಇವತ್ತು ನಾನೇನಾದರೂ ಆಗಿದ್ದೀನಿ ಅಂದರೆ ಅದು ಅವರಿಂದನೇ ಆಗಿರೋದು ಸೊ ಟಿ ವಿ ಚಾನಲಲ್ಲಿ ನ್ಯೂಸ್ ಓದ್ತಾ ಇದ್ದಾಗ ಅಪ್ಪನಿಗೆ ಬಂದು ಹೇಳ್ತಾರೆ ನ್ಯೂಸ್ಗೆ ಓದಲಿಕ್ಕೆ ಇಡೀ ಟಿ ವಿಯಲ್ಲಿ ಒಂದು ಹೆಣ್ಮಗಳು ಮುಸ್ಲಿಮ್ ಹುಡುಗಿ ಸಮುದಾಯದ ಹೆಣ್ಮಗಳು ನ್ಯೂಸ್ ಓದ್ತಾ ಇದ್ದಾಳೆ ಇದು ಇಡೀ ಫ್ಯಾಮಿಲಿಗೆ ಒಂಥರ ಕೆಟ್ಟ ಹೆಸರು ಬರ್ತಾ ಇದೆ ಅಂತ ಅಪ್ಪ ಹೇಳಿದ್ರು ನ್ಯೂಸ್ ಓದ್ತಾ ಇರೋದು ಬೇರೆ ಏನಾದರೂ ಮಾಡ್ತಾ ಇಲ್ಲ ಅಲ್ವಾ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಬಟ್ ಅಪ್ಪನಿಗೆ ತುಂಬ ತುಂಬ ಅಂದರೆ ತುಂಬ ಇರಿಟೇಷನ್ ಮಾಡಿದಾಗ ಅಪ್ಪ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ತುಂಬ ಸಪೋರ್ಟ್ ಮಾಡಿದಾಗ ನಾನು ಅಪ್ಪನಿಗೆ ಹೇಳ್ತೀನಿ ಇಷ್ಟು ಸಪೋರ್ಟ್ ಮಾಡುವಾಗ ನಾನು ನಿಮ್ಗೆ ಯಾವತ್ತು ಕೆಟ್ಟ ಹೆಸರು ತರೋದಿಲ್ಲ ಅಂತ ಸೊ ಅದೊಂದು ಇವತ್ತವರೆಗೆ ನಾನು ಯಾವುದಾದ್ರೂ ಒಂದು ಅಂದರೆ ಈ ಫೀಲ್ಡಲ್ಲೂ ಕೂಡ ನಾನು ಕರೆಕ್ಟ್ ಇರಲಿಕ್ಕೆ ರೀಸನ್ ಏನಂತ ಹೇಳಿದರೆ ಅವತ್ತು ನಾನು ಅಪ್ಪನಿಗೆ ಈ ಥರ ಮಾತು ಕೊಟ್ಟಾಗ ಇವತ್ತು ನನಗೆ ಅದೇ ನೆನಪಾಗುತ್ತೆ ಯಾರ್ದಾದ್ರೂ ಒಂದು ತಲೆ ತಗ್ಗಿಸೋ ಕೆಲಸ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಇವತ್ತು ಅಪ್ಪ ಇಲ್ಲ ಬಟ್ ಆ ಹಸ್ಬೆಂಡ್ ನನಗೆ ಆ ಜಾಗದಲ್ಲಿ ನಿಂತು ಫುಲ್ ಸಪೋರ್ಟ್ ಕೊಡ್ತಾರೆ ಬಟ್ ನನಗೆ ಆ ತಲೆ ತಗ್ಗಿಸೋ ಕೆಲಸ ಮಾಡಲಿಕ್ಕೆ ಇಷ್ಟ ಇಲ್ಲ ಮತ್ತು ಹೇಳುವವರು ಪುನಃ ನಾನೇನಾದರೂ ತಪ್ಪು ಮಾಡಿದಾಗ ಮತ್ತೆ ಪುನಃ ನನ್ನ ಬಗ್ಗೆ ಹೇಳುವಂಥ ಅವಕಾಶಗಳು ನಾನು ಕೊಡಬಾರ್ದು ಅಂತ ರಾಜಕೀಯ ಜೀವನದಲ್ಲಿದ್ದು ನೂರಾರು ಕಾಂಟ್ರವರ್ಸಿಗಳನ್ನು ಎದುರಿಸಿದ್ದೀನಿ ನಾನು ಎದುರಿಸ ಾಗ ಕೂಡ ನನಗೆ ಎಲ್ಲೋ ಕೊಡು ಎಲ್ಲೋ ಒಂದು ಕಡೆ ನಾನು ತಪ್ಪು ಮಾಡದೆ ಈ ಥರ ಕಾಂಟ್ರವರ್ಸೀಸ್ ಬರ್ತಾ ಇದೆಯಲ್ಲ ಅಂತ ಬಟ್ ಅದೆಲ್ಲ ಕಾಂಟ್ರವರ್ಸೀಸ್ಗೂ ನನ್ನ ಬೆನ್ನೆಲುಬಾಗಿ ನನ್ನ ಗಂಡ ತುಂಬ ಸಪೋರ್ಟ್ ಆಗಿ ನಿಂತಿದ್ರು ಎಷ್ಟೋ ಸತಿ ರಾಜಕೀಯವನ್ನೇ ಬಿಟ್ಟುಬಿಡ್ತೀನಿ ನನಗೆ ಈ ಕಾಂಟ್ರವರ್ಸೀಸನ್ನು ಎದುರಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಹೇಳಿದಾಗ ಅಂದರೆ ಮಾಡಿದ ತಪ್ಪನ್ನು ನಾನು ಮಾಡಿದ್ದೀನಿ ಅಂತ ಎದೆ ಉಬ್ಬಿಸಿ ಇವತ್ತಿಗೂ ಹೇಳ್ತೀನಿ ಬಟ್ ಮಾಡದೇ ಇದ್ದ ತಪ್ಪುಗಳು ಅಥವಾ ನಾನು ತುಂಬ ಈಕ್ವಾಲಿಟಿಯನ್ನು ನೋಡ್ತೀನಿ ನನ್ನ ನನ್ನ ಯೋಚನೆಗಳು ವಿಭಿನ್ನ ಆಗಿದೆ ಯಾಕಂತ ಹೇಳಿದ್ರೆ ನನ್ನಂಥ ಆಲೋಚನೆಗಳನ್ನು ಸ್ವೀಕರಿಸೋರು ಬಹಳ ಕಡಿಮೆ ತುಂಬ ಸಮಾಜಮುಖಿಯಾಗಿ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ನೂರರಷ್ಟು ನೂರಕ್ಕೆ ಐವತ್ತರಷ್ಟು ಅಧರ್ಮದ ಪರ ಮಾತಾಡ್ತಾಳೆ ಹಾಗೆ ಹೀಗೆ ಅಂತ ಬಟ್ ನನ್ನ ಧರ್ಮವನ್ನು ನಾನು ಪರಿಪಾಲಿಸಿಕೊಂಡೇ ನಾನು ಪ್ರತಿಸೃತಿ ಮಾತಾಡಿರೋದು ಬಟ್ ನನಗೆ ದೇಶದ ಬಗ್ಗೆ ಕೂಡ ಅಷ್ಟೇ ಕಾಳಜಿ ಇತ್ತು ಅದೆಲ್ಲವೂ ಕೂಡ ಮನುಷ್ಯ ತಗೊಂಡಿರೋ ವಿಚಾರಗಳು ಬೇರೆ ಇರ್ ಇದ್ದಿತ್ತೋ ಅಥವಾ ನಾನು ಹೇಳಿದ್ರಲ್ಲೇನೋ ತಪ್ಪಾಗಿತ್ತೋ ಅಥವಾ ಬೇಕಂತ ರೂಮರ್ಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಥರ ಮಾತಾಡಿದ್ರೂ ಗೊತ್ತಿಲ್ಲ ಬಟ್ ಎಲ್ಲ ಸಮಯದಲ್ಲೂ ನನಗೆ ನನ್ನ ಹಸ್ಬೆಂಡ್ ಫುಲ್ಲು ಸಪೋರ್ಟಿವ್ ಆಗಿ ನಿಂತಿರು ನಿಂತಿದ್ರು ಅದರ ಎಲ್ಲ ಪರಿಣಾಮ ಇವತ್ತು ಇಷ್ಟು ಗಟ್ಟಿಯಾಗಿದ್ದೇನೆ ಸೊ ಕಾಂಟ್ರವರ್ಸಿಸ್ಗಳು ಎದುರಿಸಿದಾಗಲೂ ರಿಲೇಟಿವ್ಸ್ಗಳು ಹೇಳಿದಾಗಲೂ ಕೂಡ ತುಂಬ ಸತಿ ಕುಗ್ಗಿದ್ದೆ ಬಟ್ ಇವಾಗ ಕುಗ್ಗಿಸೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಮಾಡದ ತಪ್ಪು ಅಪ್ಪನ್ನ ಹೇಳಿದಾಗ ಕೂಡ ಕುಗ್ಲಿಲ್ಲ ನಾನು ಇವತ್ತಿಗೂ ಕೂಡ ಕುಗ್ಗೋ ಚಾನ್ಸಸ್ ಇಲ್ಲ ಸರಿ ನಿಮ್ಮನ್ನು ಹೀಗೆ ಬೆಳೆಸಿದ ಕ್ರಮವೋ ಅಥವಾ ನೀವು ಸಮಾಜವನ್ನು ನೋಡಿ ಬೆಳೆಸಿದ್ದ ಬೆಳೆಸಲಿಲ್ಲ ನನ್ನನ್ನು ತುಂಬ ರಿಸ್ಟ್ರಿಕ್ಷನ್ಸ್ ಹಾಕಿ ಬೆಳೆಸಿರೋದು ನನ್ನ ಅಮ್ಮ ತುಂಬ ರೆಸ್ಟ್ರಿಕ್ಷನ್ಸ್ ಅಪ್ಪ ಕೂಡ ತುಂಬ ರಿಸ್ಟ್ರಿಕ್ಷನ್ಸ್ ಅಲ್ಲಿ ಬಟ್ ಅವತ್ತಿಂದ ನನ್ನ ಸ್ಕೂಲ್ ಡೇಸಲ್ಲಿ ಹೈಪರ್ ಆಕ್ಟಿವ್ ಗರ್ಲ್ ಯ ನನ್ನ ಒಂದು ಪ್ರಾಬ್ಲಮ್ ಅಥವಾ ಆವತ್ತಿಂದ ಏನ ಒಂದು ಸಿಚುವೇಶನಾಗ ಗೊತ್ತಿಲ್ಲ ಎಲ್ ಕೆ ಜಿಯಿಂದ ಏನು ಡಿಗ್ರಿ ವರೆಗೂ ಕ್ಲಾಸ್ ರೆಪ್ರೆಸೆಂಟೇಟಿವ್ ನಾನೇ ಈ ಸತಿ ಆಗಬಾರ್ದು ಅಂತ ಫುಲ್ ಡಿಸೈಡ್ ಮಾಡಿ ಕೂತಿದ್ರು ಕೂಡ ಉಳ್ದೋರು ಮಾಡಿಸ್ತಿದ್ರು ಏ ಹೊಸ ಕಾಲೇಜಿಗೆ ಎಂಟ್ರಿ ಕೊಟ್ಟಾಗ ಇಲ್ಲಾರಿಗೂ ನನ್ನ ಪರಿಚಯ ಅಂತ ಕೂತಿದ್ದೆ ಪ್ರಿನ್ಸಿಪಲ್ ಬಂದು ನನ್ನನ್ನೇ ಮಾಡಿದ್ರು ಅದೇನು ಆವತ್ತಿಂದ ಸ್ವಲ್ಪ ಲೀಡರ್ಶಿಪ್ಪು ಮತ್ತು ಹೈಪರ್ ಆ್ಯಕ್ಟಿವ್ ತುಂಬ ಇದ್ದೆ ಆವತ್ತಿಂದ ನಾನು ಸ್ಕೂಲ್ ಡೇಸಲ್ಲಿ ಎಲ್ಲ ಪೇರೆಂಟ್ಸ್ ಯಾವುದೇ ರೀತಿ ಪ್ರೋತ್ಸಾಹ ಕೊಡ್ತಿರ್ಲಿಲ್ಲ ಬೇಡ ಬೇಡ ಅದೆಲ್ಲ ಯಾಕೆ ಹಾಗಾದ್ರೆ ಹೆಣ್ಣು ಮಕ್ಕಳು ಬರುವುದು ಹೇಗೆ ನೋಡಿ ಬಾಂಗ್ಲಾದೇಶದಲ್ಲಿ ಎರಡು ಪ್ರಧಾನಮಂತ್ರಿಗಳು ನೋಡಿ ಖಾಲಿದಾಜಿ ಆಗ್ಬಹುದು ಶೇಖ್ ಹಸೀನಾ ಆಗ್ಬಹುದು ಪಾಕಿಸ್ತಾನದಲ್ಲಿ ಬೆನಜರ್ಬುಟ್ಟು ಆಗೋದ್ರು ಆದ್ರೆ ಭಾರತದಲ್ಲಿ ಆ ಲೆವೆಲ್ಗೆ ಹೋಗೋರು ಬಾರಿ ಇಲ್ಲ ಫಿಲ್ಮ್ ಕ್ಷೇತ್ರ ಬಿಟ್ಟರೆ ಒಂದು ಟೆನ್ನಿಸ್ನಲ್ಲಿ ನಲ್ಲಿ ಸಾನಿಯಾ ಮಿರ್ಜಾ ಬಿಟ್ರೆ ಆ ಲೆವೆಲ್ಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಕಮ್ಯುನಿಟಿಯ ಹೆಣ್ಣು ಮಕ್ಕಳೇ ಚಿಕ್ಕಮ್ಮ ಹಸ್ಬೆಂಡ್ಸ್ ಎಲ್ಲ ಮತ್ತೆ ಅದು ಬಿಡಿ ವೆರಿ ರೇರ್ ಬಿಡೋದು ಅವಾಗಿಂದ ಬಿಟ್ಟಿರಲಿಲ್ಲ ಬಟ್ ನಾನು ಇಲ್ಲ ಆಗೋದಿಲ್ಲ ಅಂದರೆ ಆಗೋದೇ ಇಲ್ಲ ನನಗೆ ಹೀಗೆ ಇರಬೇಕು ಅಂತ ಅಡ್ವೊಕೇಟ್ ಆಗಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಬಟ್ ಅಡ್ವೊಕೇಟ್ ಆಗಬೇಕಂತ ಆಸೆ ಇತ್ತು ಅಡ್ವೊಕೇಟ್ಗೆ ನನಗೆ ಪ್ರೋತ್ಸಾಹ ಕೊಡೋದಿಲ್ಲ ಮನೆಯಲ್ಲಿ ಓದಲಿಕ್ಕೆ ಬಟ್ ಹೇಗೂ ಅಂತೂ ಒದ್ದಾಡಿ ಗಿತ್ತಾಡಿ ಜರ್ನಲಿಸಮ್ ಮಾಡ್ಕೊಳ್ತೇನೆ ಮಾಡಿ ಆದಮೇಲೆ ಅದೇ ಟಿ ವಿ ಚಾನಲಲ್ಲಿ ನ್ಯೂಸ್ ಓದುವಾಗ ತುಂಬ ತಾಪತ್ರಗಳು ಬಂತು ಮತ್ತೆ ಬರವಣಿಗೆಗಳು ಎಲ್ಲ ಮಾಡ್ತಾ ಇದ್ದೆ ಹಾಗಾಗಿ ಅಂದರೆ ಏನು ಗೊತ್ತಾ ನೀವು ಬರವಣಿಗೆ ಯಾಕೆ ನಿಲ್ಲಿಸಿದ್ರಿ ಸದ್ಯಕ್ಕೆ ಈಗ ಪುರ್ಸೋತಿಲ್ಲ ಬಟ್ ಬರೀತೇನೆ ಬ ಬರೀಲಿಕ್ಕೆ ಕೂತ್ರೆ ತುಂಬ ಚೆನ್ನಾಗೇ ಬರೀತೇನೆ ಬಟ್ ಏನು ಗೊತ್ತಾ ನಮ್ಮ ನಾವೊಂದು ಹಾರಾಡೋ ಹಕ್ಕಿಗೆ ಈ ಥರ ಇಟ್ಕೊಂಡ್ರೂ ಕೂಡ ಎಷ್ಟು ದಿನ ಇಟ್ಕೊಳ್ಬೋದು ಮತ್ತು ಹಾರಾಡ್ತದೆ ನನ್ನ ಜೀವನದ ಸಿಚುವೇಶನ್ಗಳು ಹಾಗೆ ಇತ್ತು ನಾನೊಂದು ಹಾರಾಡೋ ಹಕ್ಕಿ ಅವತ್ತಿಂದ ನಾನು ಫ್ರೀಡಮ್ಮೇ ಬೇಯಿಸಿರೋದು ನನಗೆ ಸ್ವತಂತ್ರ ಅಂದರೆ ತುಂಬ ಇಷ್ಟ ಸ್ವತಂತ್ರವನ್ನು ಮನೆಯಲ್ಲಿ ಕೂಡ ಹಾಕೋಕ್ಕೂ ನೋಡಿದ್ರು ಯಾಕಂದರೆ ಇವಳೊಂದು ಬಿಟ್ಟರೆ ತುಂಬ ಮುಂದೆ ಹೋಗ್ತಾಳೆ ಅಂತ ಬಟ್ ಅಲ್ಲೂ ಆಗಿಲ್ಲ ಬಟ್ ನನ್ನ ಹಣೆ ಚೆನ್ನಾಗಿತ್ತು ನನಗೆ ಅದು ಅದೇ ರೀತಿ ಟೇಸ್ಟ್ ಇರುವಂತ ಗಂಡ ಸಿಕ್ಕಿದ್ರು ಇಲ್ಲ ಅವ್ರ ಮನೇಲಿ ಯಾವುದೇ ರೀತಿ ಫ್ರೀಡಮ್ಸ್ ಇಲ್ಲ ಬಟ್ ಅದೆಲ್ಲದಕ್ಕೂ ನನ್ನ ಗಂಡನೇ ಆನ್ಸರ್ ಮಾಡ್ತಾರೆ ಈಚ್ ಆ್ಯಂಡ್ ಎವ್ರಿ ಟೈಮ್ ಕೂಡ ಬಟ್ ಏನ್ ಮಾಡಿದ್ರು ಇವರಿಬ್ರು ಹೀಗೇನೆ ಅಂತ ಬಿಟ್ಬಿಟ್ಟಿದ್ದಾರೆ ನಮ್ಮ ಆಕ್ಚುಲಿ ಅವ್ರನ್ನೊಂದ್ಸರಿ ಮಾಡ್ಲಿಕ್ಕೆ ಆಗಲ್ಲ ಅಂತ ನಮ್ಮನೇಲೂ ಅಮ್ಮ ಏನಂತ ಹೇಳಿದ್ರೆ ಮುಂಚೆ ಅವ್ರು ಹಾಗೆ ಹೇಳ್ತಾರೆ ಈಗ ಹೇಳ್ತಾರೆ ಎಲ್ಲಾ ಹೇಳ್ತಿದ್ರು ಈಗ ಹೇಳುದು ಬಿಟ್ಟಿದ್ದಾರೆ ಆಕ್ಚುಲಿ ಅಭ್ಯಾಸ ಆಗಿದೆ ಸರಿ ಬೈಕ್ ನಲ್ಲಿ ಇಬ್ರು ಬಿದ್ರಿ ಮೂರು ದಿವಸ ಆಫೀಸ್ಗೆ ಬರ್ಲಿಲ್ಲ ಈ ಪುಣ್ಯಾತ್ಮ ನಿಮ್ಗೆ ಫೋನ್ ಮಾಡ್ಲಿಲ್ಲ ಸಿಇಒ ಹತ್ರ ಫೋನ್ ಮಾಡಿಸ್ತಾರೆ ಮತ್ತೆ ನೀವ್ ಬರ್ತೀರಿ ಆ ದಿವಸ ಕೂಡ ಇವತ್ತು ಬರ್ತೀರಾ ಅಂತ ಕೇಳ್ತೀರಿ ಇಲ್ಲ ಪ್ರಪೋಸ್ ಅಂತ ಮಾಡ್ಲಿಲ್ಲ ಅವರು ಕ್ಲೋಸ್ ಆಗಿದ್ರು ನನ್ನ ಹತ್ರ ಯಾಕಂದ್ರೆ ಆಗ ಆಗಿರ್ಲಿಲ್ಲ ಒಂದು ಮೂರ್ನಾಲ್ಕ್ ತಿಂಗಳಾದ್ಮೇಲೆ ನನಗೆ ನಾನು ಆಕ್ಚುಲಿ ಮಂಗ್ಳೂರಲ್ಲಿ ಪಿ ಜಿ ಶಿಫ್ಟ್ ಆಗಿದ್ದೆ ಸೊ ನನಗೆ ಒಬ್ಳೆ ಸಂಜೆ ನಂತರ ಕೂತು ಬೇಜಾರಾಗ್ತಿತ್ತು ನನಗೆ ತುಂಬಾ ಫೆಡ್ ಅಪ್ ಆದಾಗ ನಾ ಮೂವೀಸ್ ಹೋಗೋದು ನನ್ನ ಹಾಬಿ ಅದು ಒಬ್ಳೆ ಎದ್ದು ಮೂವಿ ಹೋಗ್ತಾ ಇದ್ದೆ ಇವ್ರು ಕೇಳ್ತಾ ಇದ್ರು ನೀನು ಒಬ್ಳೆ ಮೂವಿಗ್ ಹೋದಿಯಾ ನಂಬಕ್ಕೆ ಆಗಲ್ಲ ಅಂತ ನೆಕ್ಸ್ಟ್ ನೀವು ಬನ್ನಿ ಅಂತ ಕರ್ಕೊಂಡೋದೆ ಒಂದಿನ ಫಿಲಮಿಗೆ ಹೋದಾಗ ಹಾಗೆ ನಾವು ಟೈಮ್ ಇದ್ದಾಗ ಮೂವೀಸಿಗೆ ಹೋಗ್ತಾ ಇದ್ವಿ ಆ್ಯಕ್ಚುಲಿ ನಮಗೆ ಲವ್ ಅಂತ ಇರಲಿಲ್ಲ ಫ್ರೆಂಡ್ಸ್ ಆಗೇನೇ ಇದ್ವಿ ಕ್ಲಿಯರ್ ಕಟ್ ಆಗಿ ಫ್ರೆಂಡ್ಸ್ ಆಗೇನೇ ಇದ್ರಿ ಬಟ್ ಆಫೀಸಲೆಲ್ಲ ರೂಮರ್ಸ್ ಹಬ್ಬಿತ್ತು ಇವರಿಬ್ಬರು ಲವ್ವರ್ಸ್ ಅಂತ ಬಟ್ ನಮ್ಗೆ ಅದು ಅದ್ರ ಬಗ್ಗೆ ಕ್ಲಾರಿಟಿನೇ ಇರಲಿಲ್ಲ ಒಂದ್ಸತಿ ಅದೇ ಸರ್ ಕೇಳಿದ್ರು ನಿಮ್ಗೆ ಏನಾದರೂ ಲವ್ಗೂ ಇದೆಯಾ ಅಂತ ಇಲ್ಲ ನಮಗೆ ಶಾಕ್ ಆಯಿತು ಆಮೇಲೆ ಕ್ಲೋಸ್ ಆಗಿ ಕ್ಲೋಸ್ ಆಗ್ತಾ ಇದ್ದಾಗ ಅಂದರೆ ಹೀಗೆ ತುಂಬ ಆತ್ಮೀಯತೆ ಬೆಳೆದಾಗ ನಾನು ಕೇಳಿದೆ ಏನು ನೀವು ನನ್ನನ್ನು ಮದುವೆ ಆಗ್ತೀರಾ ಅದಕ್ಕೆ ಈ ಥರ ಕ್ಲೋಸ್ ಅಂತ ಇಲ್ಲ ನಾನ್ ಮದ್ವೆ ಆಗಲ್ಲ ಅಂತ ಮತ್ತೆ ನಾನು ಆ ಟಾಪಿಕ್ ಅನ್ನ ಅಲ್ಲಿಗೆ ಬಿಟ್ಬಿಟ್ಟೆ ಏನಂತ ಹೇಳಿದ್ರೆ ಆಸೆ ಹುಟ್ಟಿಸ್ಕೊಂಡು ಅದೇ ಈ ಪುಣ್ಯಾತ್ಮ ಹೆಂಗೋ ಆಗಲ್ಲ ಅಂತ ಹೇಳಿದ್ರಲ್ಲ ಅಂತ ಮತ್ತೆ ಸುದ್ದಿ ಆಗಿತ್ತಂದ್ರೆ ನಾವು ಲವರ್ಸ್ ಅನ್ನೋ ತರನೇ ಸುದ್ದಿ ಆಗಿತ್ತು ಎರಡೂವರೆ ವರ್ಷ ಬಿಟ್ಟು ನನಗೆ ಇವ್ರದ್ದು ಅದು ತಂಗಿದು ಮದ್ವೆ ಆದ್ಮೇಲೆ ನನಗೆ ಬ್ಯಾಂಗ್ಳೂರ್ ಹೋಗಕ್ಕಿತ್ತು ಬ್ಯಾಂಗ್ಳೂರ್ ಬಸ್ಸಲ್ಲಿ ಹೇಳಿದ್ರು ನಾನ್ ಮದ್ವೆ ಆಗ್ತಾ ಇದ್ದೀನಿ ಅಂತ ನಾನ್ ಹೇಳಿದ್ರು ಯಾರನ್ನ ನಿನ್ನ ಅಂತ ಹೇಳಿದ್ರು ನನಗೆ ನಂಬಕ್ಕೆ ಆಗಿಲ್ಲ ಅದಕ್ಕೆ ನಾನು ಹೇಳಿದೆ ಫಸ್ಟ್ ನಿಮ್ಮ ಮನೆಯವ್ರ ಹತ್ರ ಹೇಳಿ ಅವ್ರು ಒಪ್ಪಿದ್ರೆ ಯಾಕಂದರೆ ನನ್ನಂತ ಒಂದು ವಿರುದ್ಧ ಮುಖದ ಹೆಣ್ಣು ಮಕ್ಕಳನ್ನು ಅಕ್ಸೆಪ್ಟ್ ಮಾಡೋದು ತುಂಬ ಕಷ್ಟ ಅಲ್ವಾ ನಿಮ್ಮ ಮನೆಯವ್ರು ಒಪ್ಪಿದ್ರೆ ನನಗೆ ಮದುವೆ ಆಗಿ ಅಂತ ಹೇಳಿ ಅಂತ ಆಮೇಲೆ ನಾವು ಸ್ವಲ್ಪ ಟೈಮ್ ಬಿಟ್ಟು ಒಂದು ಕೆಲಸದ ನಿಮಿತ್ತ ದುಬೈಗೆ ಹೋಗಿದ್ವಿ ಸೊ ದುಬೈಯಲ್ಲಿ ಇಬ್ಬರು ಸೊ ದುಬೈಯಲ್ಲಿ ಇವರು ಇಲ್ಲ ನಾನು ಇನ್ನೇ ಮದುವೆ ಆಗೋದು ಅಂತ ಹೇಳಿ ದುಬೈಯಿಂದ ನನ್ನ ಅಮ್ಮನಿಗೆ ಫೋನ್ ಮಾಡ್ತಾರೆ ಅಮ್ಮ ಒಪ್ಪುತ್ತಾರೆ ಮತ್ತು ಇವ್ರ ಮನೇಲಿ ಸ್ವಲ್ಪ ಬೇಡ ಬೇಡ ಅಂತಲೇ ಇತ್ತು ಫೈನಲಿ ಇವರು ಅವಳನ್ನೇ ಮದುವೆ ಆಗೋದು ನೀವು ಬರೋದದೇ ಬನ್ನಿ ಇಲ್ಲದ್ರೆ ಬೇಡ ಅಂತ ಹೇಳ್ತಾರೆ ಸೊ ನಾನು ಇಷ್ಟೇ ಹೇಳಿರ್ತೀನಿ ನಿಮ್ ಮನೆಯವ್ರು ಬಂದ್ರೆ ಮಾತ್ರ ನಾನ್ ಮದ್ವೆ ಆಗುದು ಒಬ್ರು ಬಂದ್ರೆ ನಾನು ಆಗಲ್ಲ ಯಾಕಂದ್ರೆ ಜನ ಬೇರೆ ತರ ಮಾತಾಡ್ಕೊಳ್ತಾರೆ ಅಂತ ಸೊ ಅಮ್ಮನಿಗೂ ನಾನು ಹೇಳ್ತೀನಿ ಅಮ್ಮ ಹೇಳ್ತಾರೆ ಇಲ್ಲ ಒಳ್ಳೆ ಹುಡುಗ ಮದುವೆ ಆಗುವಂತ ಭಾಷೆಯ ಸಮಸ್ಯೆ ಭಾಷೆ ಸಮಸ್ಯೆ ಈಗಲೂ ಇದೆ ಉರ್ದು ಈಗಲೂ ಇದೆ ಭಾಷೆ ಸಮಸ್ಯೆ ನನಗೆ ಬ್ಯಾರಿ ಮಾತಾಡೋಕ್ಕೆ ನಾಲ್ಗೇನೆ ಬರೋದಿಲ್ಲ ಅವ್ರಿಗೆ ಉರ್ದು ಹಿಂದಿ ಚೆನ್ನಾಗಿ ಬರುತ್ತೆ ಬಟ್ ಅವ್ರು ಮಾತಾಡಲ್ಲ ಸೊ ನಾವಿಬ್ರು ಮೊದಲಿಂದ ಅಂದರೆ ಆರು ವರ್ಷದಿಂದ ಕನ್ನಡ ಮಾತಾಡಿ ಮದುವೆ ಎಲ್ಲ ಫೋರ್ಸ್ ಮಾಡ್ತಾರೆ ಒಂದು ನೀನು ಉರ್ದುವಲ್ಲಿ ಮಾತಾಡಬೇಕು ಒಂದು ಬ್ಯಾರಿಯಲ್ಲಿ ಮಾತಾಡಬೇಕು ಅಂತ ಬಟ್ ನಮ್ಮಿಬ್ರು ಇವತ್ತಿಗೂ ನಾವು ಕನ್ನಡದಲ್ಲೇ ಮಾತಾಡ್ತೀವಿ ಮಗುಗೆ ಇವರು ಬ್ಯಾರಿಯಲ್ಲಿ ಮಾತಾಡಿಸ್ತಾರೆ ನಾನು ಉರ್ದುವಲ್ಲಿ ಮಾತಾಡಿಸ್ತೀನಿ ಅದು ತುಳುನಲ್ಲಿ ಮಾತಾಡ್ತದೆ ಯಾಕೋ ಡೌಟ್ ಮಗು ಹೇಳಿದ್ರಿ ಮಗು ಮದುವೆ ಆಗಿ ಎಷ್ಟು ವರ್ಷದ ನಂತರ ಹುಟ್ಟಿದ್ರು ಹುಡುಗನ ಹುಡುಗಿಯ ಹೆಸರೇನು ಒಂದು ಗಂಡು ಮಗು ಇದೆ ಜಸ್ಟ್ ಈಗ ಟೆನ್ ಮಂತ್ಸ್ ಬೇಬಿ ಅದು ರುಹಾನ್ ಅಂತ ಇದ್ದಾನೆ ಚೆನ್ನಾಗಿದ್ದಾನೆ ಇವಾಗ ಪ್ರೆಸೆಂಟ್ ಅಮ್ಮನ ಹತ್ರ ಸ್ವಲ್ಪ ನೋಡ್ಕೊಳ್ತಾ ಇದ್ದಾರೆ ಎಲೆಕ್ಷನ್ ಬ್ಯುಸಿ ಅಲ್ಲ ಈಗ ಓಕೆ ಈಗ ನಿಮಗೆ ನೀವು ಒಬ್ಬರೇ ಮಗಳು ತಂದೆ ತಾಯಿ ಸಂಪ್ರದಾಯಸ್ಥರು ಸುಮಾರು ಟೈಮ್ ಕಳೆದಿದ್ದು ನಿಮ್ಗೆ ಗ್ರಾಜ್ಯುವೇಷನ್ ಆಯಿತು ಅದು ಆಯಿತು ಇದು ಆಯಿತು ನಿಮ್ಮನ್ನು ಮದುವೆ ಆಗಬೇಕು ಅಂತೇಳಿ ನಿಮ್ಮ ಮನೆಯಲ್ಲಿ ಹೇಳ್ಲಿಲ್ಲ ಯಾಕಂದ್ರೆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಬೇಗ ಮದುವೆ ಮಾಡಿಸ್ತಾರೆ ಯಾಕಂದ್ರೆ ಅದೊಂದು ರೀತಿಯ ಇದು ಅಂದ್ರೆ ಸೊಸೈಟಿ ಕೇಳ್ತದೆ ಆ ಚೋಕ್ರಗು ಶಾಧನೀಕಾರಿಕ ಅದು ಹಾಗೆಲ್ಲ ಕೇಳುವಾಗ ನಿಮ್ಗೆ ಹಾಗೆ ಏನೂ ಆದ್ರೂ ಹೇಳ್ತಾ ಇದ್ರು ಮದುವೆ ಆಗ್ಬೇಕು ಅಂತ ಬಟ್ ನನಗೆ ಸ್ವಲ್ಪ ಪ್ರಪೋಸಲ್ ಬರ್ತವೆ ಪ್ರೊಪೋಸಲ್ ಬರ್ತಾ ಇತ್ತು ಬಟ್ ಅವ್ರು ಬಂದವರೇ ಹೆದ್ರಕೊಳ್ತಾ ಇದ್ರು ನಾನು ಮದ್ವೆ ಆಗ್ಲಿಕ್ಕೆ ನೀವೇನ್ ಸರ್ ಬರ್ತೀವಿ ಮನೆಯಲ್ಲಿ ತೋರಿಸಿದಾಗ ಅವರು ಫಸ್ಟ್ ನೋಡಿದ್ ಇವಲ್ದು ಪ್ರತಿಭಟನೆ ಮತ್ತೊಂದು ಇವಲ್ ಡೆಬಿಟ್ ಮಾಡುದು ಅಲ್ಲಿ ಒಂದು ಒಳ್ಳೆ ಫೋಟೋ ತೆಗೆದು ತೋರಿಸಬೇಕಿತ್ತು ಮಾರೆ ಪ್ರತಿಭಟನೆ ಫೋಟೋ ತೋರಿಸಿದೆ ಇನ್ಸ್ಟಾಗ್ರಾಮ್ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿ ಅವರು ಫಸ್ಟ್ ಎಂಗೇಜ್ಮೆಂಟ್ ಡೇನೆ ನನ್ನನ್ನು ಯಾರು ನೋಡ್ಲಿಕ್ಕೆ ಇವತ್ತರೆಗೂ ಜೀವನದಲ್ಲಿ ಒಂದು ಸತಿನೂ ನನಗೆ ಗಂಡು ನೋಡ್ಲಿಕ್ಕೆ ಅನ್ನೋ ಅಂತ ಶಾಸ್ತ್ರನೇ ಶಾಸ್ತ್ರ ಇಲ್ಲ ಯಾರು ಬಂದಿಲ್ಲ ಇವ್ರ ಮನೆಯವರು ನೋಡ್ಲಿಕ್ಕೆ ಬರ್ಲಿಲ್ಲ ಡೈರೆಕ್ಟ್ ಎಂಗೇಜ್ಮೆಂಟ್ ನಮ್ದು ಹಾಲ್ಗೆನೆ ಫಸ್ಟ್ ಬಂದ್ರು ನನ್ನನ್ನು ನೋಡ್ಲಿಕ್ಕೆ ಒಬ್ಬ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬೇರೆ ತರ ಇದ್ದಾಳೆ ಇದ್ರಲ್ಲಿ ಬೇರೆ ತರ ಕೈ ಕೊಟ್ರು ಫಸ್ಟ್ ಗೆ ಇವಳು ಸ್ಟೇಜ್ ಅಲ್ಲಿ ಇದ್ಲು ಸ್ಟೇಜಲ್ಲಿ ಇದ್ದಾಗ ಅಕ್ಕ ಹೋಗಿ ಕೈ ಕೊಟ್ಟಾಗ ಇವಳ ಕೈ ಕೋಲ್ಡ್ ಗೋಲ್ಡ್ ಇತ್ತಂತೆ ಅಕ್ಕ ನಂತರ ಹೇಳಿದ್ಲು ಅವಳು ಎದುರಿ ಹೋಗಿದ್ದಾಳೆ ಅವಳದ್ದು ಖಾಲಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ಮಾತ್ರ ಕಂಪ್ಲೀಟ್ ಎದುರಿದ್ದಾಳೆ ಅಂತ ಆಗ ಅವರಿಗೆ ಗೊತ್ತಾಯಿತು ಇವಳು ಅದು ಬೇರೆವೇ ಲೋಕ ಇದು ಬೇರೆವೇ ಲೋಕ ಅಂತ ಸರಿ ಇದು ನೀವು ಇನ್ಸ್ಟಾಗ್ರಾಮ್ ತೆಗೆದ್ರಿ ಇನ್ಸ್ಟಾಗ್ರಾಮ್ನಲ್ಲಿ ನಾನು ನೋಡಿದ್ದೆ ನಿಮ್ಮ ಎಲೆಕ್ಷನ್ ಕ್ಯಾಂಪೇನಲ್ಲಿ ನಿಮ್ಮ ಮಗನೂ ಕೂಡ ಸೇರ್ತಾನೆ ತುಂಬ ವೈರಲ್ ಆಗಿದೆ ಅದು ಒಂದು ರೀತಿಯ ನೀಡ್ ನಿಮಗೆ ಎಲೆಕ್ಷನ್ ಕ್ಯಾಂಪೇನ್ ಮಾಡಬೇಕು ಇಲ್ಲಿ ಇಡುವಾಗಿಲ್ಲ ಒಂದು ಕಡೆಯಲ್ಲಿ ಫೀಡಿಂಗ್ ಮಾಡ್ತೀರಿ ಇಲ್ಲಿಂದ ಮೊಬೈಲ್ ಇಟ್ಕೊಂಡು ಹೀಗೆ ಮಾತಾಡ್ತಾ ಹೋಗ್ತೀರಿ ಅಂಥ ಅನಿವಾರ್ಯ ಏನು ನನಗೆ ತುಂಬ ಜನ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಇವತ್ತಿಂದ ಅಲ್ಲ ನಾನು ಸುಮಾರು ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿದ್ದೀನಿ ಸ ಮಿನಿಸ್ಟ್ರಿಗಳ ಸಾಮಾಜಿಕ ಜಾಲತಾಣಗಳನ್ನು ಹ್ಯಾಂಡಲ್ ಮಾಡೋದರಿಂದ ಹಿಡಿದು ನನ್ನ ರಾಜಕೀಯ ಜೀವನ ಪ್ರಾರಂಭವಾಯಿತು ಅಲ್ಲಿಂದ ಲೋಕಸಭಾ ಚುನಾವಣೆ ಆರಂಭವಾದಾಗ ಕಾರ್ನರ್ ಸ್ಪೀಚಾಗಿ ನಾನು ಕೆಲಸ ಮಾಡ್ತಾ ಇರ್ತೀನಿ ಬಟ್ ಪೋಸ್ಟಿಂಗ್ ಅಂತ ಬಂದಾಗ ನನಗೆ ಜಿಲ್ಲಾ ಉಪ್ ಉಪಾಧ್ಯಕ್ಷ ಆಗಿ ನಾನು ಆಯ್ಕೆ ಆಗ್ತೀನಿ ಅದರ ನಂತರ ಡೆಲ್ಲಿಯಲ್ಲಿ ಒಂದು ಕಾಂಪಿಟೇಷನ್ ನಡೆಯುತ್ತೆ ಸೊ ಅದಕ್ಕೆ ಸುಮ್ಮನೆ ಅರ್ಜಿ ಹಾಕ್ತೀನಿ ಅರ್ಜಿ ಹಾಕಿದಾಗ ಕರ್ನಾಟಕ ಕರ್ನಾಟಕದಿಂದ ನಾನು ಒಬ್ಳೆ ಸೆಲೆಕ್ಟ್ ಆಗೋದು ಒಬ್ಳು ಸೆಲೆಕ್ಟ್ ಆಗಿ ಡೆಲ್ಲಿಯಲ್ಲಿ ಆ ಕಾಂಪಿಟೇಷನ್ಗೆ ನಾನು ಭಾಗವಹಿಸಿದಾಗ ಇನ್ನೂರ ಮೂವತ್ತೇಳು ಜನ ಬೇರೆ ಬೇರೆ ಕಾಂಪಿಟೇಟರ್ಸ್ ಇರ್ತಾರೆ ಬೇರೆ ಬೇರೆ ರಾಜ್ಯದಿಂದ ಬಂದಿರ್ತಾರೆ ಅಷ್ಟು ಜನರಲ್ಲಿ ನಾನು ಟಾಪ್ ತರ್ಟಿಯಲ್ಲಿ ಬಂದು ಟಾಪ್ ತರ್ಡ್ ಫೈನಲಿಸ್ಟ್ ಆಗಿ ತರ್ಡ್ ಪ್ರೈಸ್ ಕೂಡ ಬರುತ್ತೆ ನನಗೆ ಆಗ ನನಗೆ ಆಲ್ ಇಂಡಿಯಾ ಲೆವೆಲಲ್ಲಿ ಟಾಪ್ ತರ್ಡ್ ಸ್ಪೀಚ್ ಆಗಿ ಅದು ಕೂಡ ಕನ್ನಡದಲ್ಲೇ ನಾನು ಭಾಷಣ ಮಾಡಿದ್ದೆ ಏನು ನಿರ್ಬಂಧ ಇರಲಿಲ್ಲ ಯಾಕಂತ ಹೇಳಿದ್ರೆ ಇದು ಬಹುತ್ವ ವಿವಿಧತೆಯಲ್ಲಿ ಏಕತೆ ಹೊಂದಿದ ದೇಶ ಅನ್ನೋದೇ ಒಂದು ಕಾನ್ಸೆಪ್ಟ್ ಇತ್ತು ಅದು ಸೊ ತರ್ಡ್ ಪ್ರೈಸು ಆ ಸ್ಪೀಚ್ ಹೇಗಿತ್ತಂದರೆ ನನಗೆ ಫೈನಲ್ ಸ್ಟೇಜಿಗೆ ಹೋಗುವಾಗ ನನ್ನ ನಾನು ತಯಾರು ಮಾಡಿರುವಂತಹ ಟಾಪಿಕೇ ಇರಲಿಲ್ಲ ಬೇರೆ ಒಂದು ಟಾಪಿಕ್ ಕೊಟ್ಟಿರ್ತಾರೆ ಸ್ಪಾಟಲ್ಲಿ ಹೋಗಿ ನಾನು ಭಾಷಣ ಮಾಡಿ ಗೆದ್ದಿರ್ತೀನಿ ಬಟ್ ಇಲ್ಲಿ ಬಂದಾಗ ನನಗೆ ಹೇಳ್ತಾರೆ ನೀನು ಆವಾಗ ನನಗೆ ರಾಹುಲ್ ಗಾಂಧಿಯವರ ಪ್ರಾಜೆಕ್ಟ್ ಅದು ವಕ್ತಾರನಂದ್ರೆ ಇನ್ಫ್ಲುಯೆನ್ಸಿಂದ ಬರಬಾರ್ದು ಅವ್ರ ಟ್ಯಾಲೆಂಟಿಂದ ಬರಬೇಕು ಅಂತ ರಾಷ್ಟ್ರೀಯ ವಕ್ತಾರ ನನಗೆ ಪೋಸ್ಟ್ ಸಿಗುತ್ತೆ ಪೋಸ್ಟಿಂಗ್ ಬಂದಾಗ ಹೇಳ್ತಾರೆ ನೀನು ಭಾಷಣ ಮಾಡಿ ಪೋಸ್ಟ್ ತಂದಿದೀಯಾ ನೀನೇನು ಎಲೆಕ್ಷನ್ ಅಂತ ಬಂದಾಗ ನಿನಗೆ ಇಳಿಲಿಕ್ಕೆ ಆಗೋದಿಲ್ಲ ನಿಮ್ದೇನಿದ್ರು ಭಾಷಣ ಅಂತ ಹೇಳ್ತಾರೆ ಸೊ ಅವಾಗ ಮತ್ತು ನಾನು ಡಿಸೈಡ್ ಮಾಡ್ತೇನೆ ಎಲೆಕ್ಷನ್ ಅನ್ನುವಂಥದ್ದು ಅಂಥದ್ದು ಸೋಲಿಗೆಲ್ಲಿ ನನಗೆ ಪಾರ್ಟಿಸಿಪೇಟ್ ಮಾಡಲೇಬೇಕು ಅಂತ ಈ ಟೈಮಲ್ಲಿ ನನಗೆ ಎಲೆಕ್ಷನ್ ಆ್ಯಕ್ಚುಲಿ ನನಗೆ ಏನು ಪಾರ್ಟಿಸಿಪೇಟ್ ಮಾಡುವಂಥದ್ದು ಅಸಾಧ್ಯ ಯಾಕಂದರೆ ನನ್ನ ಮಗು ತುಂಬ ಸಣ್ಣದಿರ್ತದೆ ಇದೆ ಸೊ ಬಟ್ ನನಗೆ ಇವ್ರು ಹೇಳ್ತಾರೆ ನಿನ್ನ ಟರ್ಮ್ ವೇಸ್ಟ್ ಮಾಡಬೇಡ ಇನ್ನು ನೀನು ಮೂಲೆ ಗುಂಪಾಗ್ತಿ ಹೀಗೆ ಇದು ಹರಿಯುವ ನೀರು ರಾಜಕೀಯ ಅಂತ ಹೇಳಿದರೆ ಒಬ್ಬ ಕೊಚ್ಕೊಂಡು ಹೋದರೆ ಹೋಗ್ತಾ ಇರ್ತಾನೆ ಎಲೆಕ್ಷನ್ ಪಾರ್ಟಿಸಿಪೇಟ್ ಮಾಡೋದೇನೇ ಏನೇ ಆಗಲಿ ಅಂತ ತುಂಬ ಅದು ಮಗುವನ್ನು ಬಿಟ್ಟು ಹೋಗೋದು ಅದು ಅಮ್ಮನಿಗೆ ಗೊತ್ತಿರುತ್ತೆ ಅದೆಷ್ಟು ಕಷ್ಟ ಅಂತ ಬಟ್ ನಾಳೆಗೇನಾದರೂ ಆದರೆ ಅದು ನನ್ನ ಮಗುವಿಗೋಸ್ಕರನೇ ಅಂತ ಹೋಗ್ತೀನಿ ಬಟ್ ಕ್ಯಾಂಪೇನ್ಸ್ ಮಾಡುವಾಗ ಕೆಲವು ಕಡೆ ಮಗುವನ್ನು ಇಟ್ಕೊಂಡು ಹೋಗಿದ್ದೀನಿ ಆ ನೆಸೆಸಿಟಿ ಕೂಡ ಬಂದಿದೆ ಬಟ್ ನನಗೆ ನನ್ನ ಅಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ ಆ ವಿಷಯದಲ್ಲಿ ಸೊ ಮಗುವನ್ ಮಗುವಿನ ಜವಾಬ್ದಾರಿ ಅವರು ಪಾರ್ಷಲ್ ಆಗಿ ವಹಿಸ್ಕೊಂಡಿದ್ದಾರೆ ಬಟ್ ಚುನಾವಣೆ ಅಂತ ಬಂದಾಗ ಮಗು ಚುನಾವಣೆ ಎಲ್ಲವೂ ಜವಾಬ್ದಾರಿಯೇ ಇದೆ ಈ ಈ ಹೇಗೆ ನಿರ್ವಹಿಸ್ತಿದ್ದೀನಿ ಅಂತಲೇ ಕೆಲವು ಸರ್ತಿ ಕನ್ಫ್ಯೂಷನ್ಸ್ ಆಗ್ತಾ ಇದೆ ನನಗೇ ಸರಿ ಅನೇಕ ಕಾಂಟ್ರವರ್ಸಿಗಳು ಬರ್ತವೆ ಅದು ಹಲಾಲಾಗ್ಬೋದು ಹಿಜಾಬ್ ಆಗ್ಬೋದು ಆ ಸಂದರ್ಭದಲ್ಲಿ ನೀವು ಈ ಕಡೆ ಮಾತನಾಡಿದರೆ ಪಕ್ಷ ಅಂತ ಹೇಳಿ ಆಗುತ್ತೆ ಈ ಕಡೆ ಮಾತನಾಡಿದರೆ ಧರ್ಮ ಅಂತ ಹೇಳಿ ಆಗುತ್ತೆ ಸೊ ಸಾಕಷ್ಟು ಬಾರಿ ನಿಮ್ಮಂಥ ಸಮುದಾಯಗಳಿಗೆ ಇದು ಉಭಯ ಸಂಕಟ ಆಗುತ್ತೆ ವೆದರ್ ಟು ಸ್ಪೀಕ್ ವೆದರ್ ನಾಟ್ ಟು ಸ್ಪೀಕ್ ಇವರು ಹೇಳಿದ್ರು ನಿಮ್ಮನ್ನು ಧೈರ್ಯ ದಿಟ್ಟ ಮತ್ತು ಸತ್ಯವಾಗಿ ಅಂತ ಹೇಳಿ ಇಂಥ ಸಮಸ್ಯೆಗಳು ಬರುವಾಗ ಅದು ನಿಭಾಯಿಸ್ಕೊಳ್ಳೋದು ಹೇಗೆ ತುಂಬಾ ಕಷ್ಟ ಯಾಕಂದ್ರೆ ಸಮಾಜ ನಾವು ಮಾತಾಡೋದೊಂದು ಸಮಾಜ ತಗೊಳ್ಳೋದೊಂದು ರೀತಿ ಇರುತ್ತೆ ಧರ್ಮ ಅಂತ ಬಂದಾಗ ತುಂಬಾ ಪ್ರಶ್ನೆಗಳು ಕೂಡ ಹೇಳುತ್ತೆ ನಮ್ಮ ದೃಷ್ಟಿಕೋನದಲ್ಲೇ ಧರ್ಮ ಮೊದಲು ದೇಶ ಮೊದಲು ಧರ್ಮ ನಂತರ ಧರ್ಮ ಅಂತ ಬಂದಾಗ ಎಲ್ಲವೂ ಕೂಡ ಆಗುತ್ತೆ ಆಕ್ಚುಲಿ ನಾನು ಕಟ್ಟರ್ ಮುಸ್ಲಿಮೆ ಐದು ಹೊತ್ತು ನಮಾಜ್ ಮಾಡ್ತೀನಿ ಮೂವತ್ತು ದಿನ ಉಪವಾಸಗಳನ್ನು ಕೂಡ ಇಡ್ತೀನಿ ಬಟ್ ಹೊರಗೆ ಸಾಮಾಜಿಕ ಜವಾಬ್ದಾರಿ ಅಂತ ಬಂದಾಗ ಸಮಾಜಕ್ಕೆ ಬೇಕಾಗಿಯೇ ನಾನು ಕೆಲಸ ಮಾಡ್ತೀನಿ ಅದು ನನ್ನ ಚಿಕ್ಕದಿಂದನೂ ಹಾಗೇನೆ ನನಗೆ ಅದು ದೇಶ ಅಂತ ಹೇಳಿದರೆ ಅದೊಂಥರ ತುಂಬ ಪ್ರೀತಿ ನನಗೆ ಧರ್ಮ ಅಂತ ಹೇಳಿದ್ರೂ ಪ್ರೀತಿ ಇದೆ ಬಟ್ ಧರ್ಮ ದೇಶ ಅನ್ನುವಂಥದ್ದು ಬೇರೆ ಬೇರೆ ಧರ್ಮ ಅಂತ ಹೇಳಿದ್ರೆ ನಾವು ಹೇಗೆ ಬದುಕಬೇಕು ಅನ್ನುವಂಥ ಚೌಕಟ್ಟು ಅಷ್ಟೆ ದೇಶ ಅಂತ ಹೇಳಿದ್ರೆ ಅದು ನಮ್ಮ ಜವಾಬ್ದಾರಿ ಅದನ್ನು ನಾವೇ ಉಳಿಸಬೇಕು ಬೆಳೆಸಬೇಕು ಕೂಡ ಪ್ರತಿಯೊಬ್ಬರಲ್ಲಿ ಈಗೀಗ ಬಂದಿದೆ ಯಾಕೆಂದ್ರೆ ನಮ್ಮ ದೇಶವನ್ನು ಕಂಡಂತ ರಾಷ್ಟ್ರಪತಿಗಳು ಯಾರು ಅಂತೇಳಿ ಯಾರಿಗೂ ಕೇಳಿದ್ರು ಕೂಡ ಫಸ್ಟ್ ಹೆಸರು ಬರೋದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಸೊ ಹಾಗಾಗಿ ನಾವು ಅದನ್ನು ಅದರ ಈ ರಾಜಕೀಯದ ವರ್ತುಲದಲ್ಲಿ ಯಾರನ್ನೂ ಮೇಲೆ ಕೇರಿಸ್ತಾರೆ ಯಾರನ್ನೂ ಪಪ್ಪು ಮಾಡ್ತಾರೆ ಮತ್ತೆ ರಿಯಲಿಟಿ ಸಮಾಜದ ಮುಂದೆ ಇದೆ ಸೊ ನಿಮಗೆ ಒಂದು ಮಗು ಇದೆ ಮಗುವಿಗೆ ಟೈಮ್ ಟೈಮ್ ಸಿಗುತ್ತೆ ಸದ್ಯಕ್ಕಿಲ್ಲ ಸದ್ಯಕ್ಕಿಲ್ಲ ಅದು ತುಂಬಾ ನೋವು ಇದೆ ನಮಗೆ ಮಗುವನ್ನ ತುಂಬಾ ದೂರ ಇಟ್ಟು ತುಂಬಾ ಜನ ಹೇಳಿದ್ರು ರಾಜಕೀಯ ರಾಜಕೀಯ ಅಂತ ಹೋಗ್ತಾರೆ ಮಗುವನ್ನ ದೂರ ಇಟ್ಟಿದ್ದಾರೆ ಅಂತ ಬಟ್ ಆ ನೋ ನಮ್ಗೆ ಗೊತ್ತಿದೆ ಮಗು ಒಂದು ದೂರ ಇಡ್ತಿದ್ದೀವಿ ಅಂತ ಬಟ್ ನಮ್ಗೆ ಏನಂತ ಹೇಳಿದ್ರೆ ಜೀವನದಲ್ಲಿ ಏನೋ ಮಾಡಬೇಕು ಅಂತ ಅಂದ್ರೆ ಕೆಲವೊಂದು ಕಳ್ಕೊಳ್ಬೇಕು ಕೆಲವೊಂದು ಪಡ್ಕೊಳ್ಬೇಕು ಬಟ್ ಮಗು ನಮ್ದೇ ಅಲ್ವಾ ಯಾವತ್ತಿದ್ರು ನಮ್ದೇನೆ ಅರ್ಥ ಮಾಡ್ಕೊಳ್ಳುತ್ತೆ ಅನ್ನುವಂತ ಹೋಪ್ಸ್ ಇದೆ ನಮ್ಗೆ ಫಸ್ಟ್ ಚೈಲ್ಡ್ ಇಸ್ ಬಾಂಡ್ ಆಫ್ ಮ್ಯಾರೇಜ್ ಯು ಆರ್ ನಾಟ್ ಅವಾರ್ಡ್ ಇಟ್ ದ ಸೆಕೆಂಡ್ ಚೈಲ್ಡ್ ಇಸ್ ಫಾರ್ ದ ಫಸ್ಟ್ ಚೈಲ್ಡ್ ನೀವು ನಿಮ್ಮ ರಾಜಕೀಯ ಮಾಡ್ತೀರಿ ಆ ಹುಡುಗನಿಗೆ ಒಂದು ಆಡ್ಲಿಕ್ಕೆ ಇನ್ನೊಂದು ಮಗು ಬೇಕಲ್ಲ ಸದ್ಯಕ್ಕೆ ಯಾವುದೇ ಆಲೋಚನೆಗಳಿಲ್ಲ ನಾವೇ ಮಕ್ಕಳು ನಾವೇ ಮಕ್ಕಳು ನಮ್ಗೆ ಸರಿ ಎರಡು ನಿಮಿಷ ಕೊಡ್ತೇನೆ ನಿಮ್ಗೊಂದು ನಿಮಿಷ ನಿಮ್ಗೊಂದು ನಿಮಿಷ ನೀವು ನಿಮ್ಮ ಸಮುದಾಯದ ಹೆಣ್ಣು ಮಕ್ಕಳಿಗೆ ಏನ್ ಹೇಳಿಕೆ ವಹಿಸ್ತೀರಿ ನಾನಿಷ್ಟೇ ಹೇಳುದು ಸಮಾಜ ಸಮುದಾಯ ಎಲ್ಲವೂ ಕೂಡ ನಮ್ಗೆ ಬೇಕು ಅದರೊಂದಿಗೆ ನಾವೇನು ಅನ್ನುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ನಮ್ಮಲ್ಲಿ ಒಂದು ಪರಿಚಯ ಇರುತ್ತೆ ನಮ್ಮಲ್ಲೊಂದು ಅಂತರಾಳ ಇರುತ್ತೆ ಆ ಒಂದು ಹೋರಾಟ ಇರುತ್ತೆ ದಯವಿಟ್ಟು ಯಾರೋ ಒಬ್ಬರು ಹೇಳ್ತಾರೆ ನಾಲ್ಕು ಜನ ಮಾತಾಡ್ತಾರೆ ಅಂತ ನಮ್ಮ ಹೋರಾಟದ ಕಿಚ್ಚನ್ನು ನಾವು ಆರಿಸಬಾರ್ದು ಆ ಕೊರಗಿದೆ ಅಲ್ಲ ನಾನೇನೋ ಆಗಬೇಕಿತ್ತು ಇವತ್ತಾಗಿಲ್ಲ ಅನ್ನುವಂಥದ್ದು ಅದು ನಮ್ಮನ್ನು ಕಾಡಬಾರ್ದು ನಮ್ಮ ಮನಸ್ಸಿಗೆ ಅನಿಸುತ್ತೋ ಅದು ದಿಟ್ಟ ಹೆಜ್ಜೆಯ ಮೂಲಕ ನಾವು ಹೊರಗೆ ಹೋಗ್ಬೇಕು ಆವಾಗ ನಾಲ್ಕು ದಿನ ನಾಲ್ಕು ಜನ ಮಾತಾಡ್ತಾರೆ ಮಾತ್ರ ನಮಗೆ ಆ ಪ್ರೋತ್ಸಾಹಗಳು ಸಿಗುತ್ತೆ ಹಾಗಾಗಿ ನಿಮ್ಮಲ್ಲಿರುವಂಥ ಶಕ್ತಿಯನ್ನ ನೀವು ಅರಿತುಕೊಂಡು ಹೊರಗೆ ಬಂದಾಗ ಎಲ್ಲರೂ ಕೂಡ ನಿಮ್ಮ ಬೆನ್ನು ತಟ್ತಾರೆ ಆ ವಿಶ್ವಾಸ ನಿಮ್ಗಿರ್ಬೇಕು ಸರ್ ನೀವು ಮದುವೆಯಾಗಿ ನಿಮ್ಮ ಹೆಂಡತಿಯನ್ನು ಮನೆಯಲ್ಲಿ ಇಡೋದಕ್ಕಿಂತ ಅವಳೇನಾದ್ರೂ ಆಗಬೇಕು ಅಂತ ಬಯಸಿ ಮತ್ತು ಅವಳ ಮೇಲೆ ಯಾವುದೇ ಒಂದು ಡೌಟ್ ಮಾಡದೆ ಮತ್ತು ಹೇಳ್ತಾರೆ ಫ್ರೆಂಡ್ಸ್ ಹೀಗೆ ಹೇಳ್ತಾರೆ ಆಚೆ ಹೇಳ್ತಾನೆ ಈಚಮನೆ ಹೀಗೆ ಹೇಳ್ತಾನೆ ಅಂತ ಹೇಳಿ ನಿಮ್ಮ ಹೆಂಡತಿಯನ್ನು ಮನೆಗೆಲ್ಲೋಗಿ ಇಡಬೇಡಿ ಅವಳಿಗೆ ಅವಳಿಗೆ ಸಮಾಜದಲ್ಲಿ ಏನಾದರೂ ಒಂದು ಮಾಡ್ಲಿಕ್ಕೆ ಅವಕಾಶ ಕೊಡಿ ಅವಳು ಅವಳು ನಿಮ್ಮನ್ನು ಮನೆಯಲ್ಲಿ ಕೂತು ಒಂದು ಎನಿಸಿ ನಾವು ಹೊರೆಗೆ ಹೋಗುವಾಗ ಅವಳು ನಮ್ಮನ್ನು ನಂಬಿಕೆ ಇಡ್ತಾಳೆ ಅದೇ ರೀತಿ ಅವಳನ್ನು ನೀವು ಏನಾದರೂ ಒಂದು ಮಾಡಲಿಕ್ಕೆ ಬಯಸಿ ಅಟ್ಲೀಸ್ಟ್ ಅವಳನ್ನು ಮನೆಯಲ್ಲಿ ಕೂತಾದ್ರೂ ಅವಳಿಗೆ ಏನಾದರೂ ಒಂದು ಹೇಳಿದ್ರೆ ಯಾವಾಗ ಒಂದು ಆಗಲಿ ಅಂತ ನನ್ನ ಒಂದು ಆರೈಕೆ ಸರಿ ನಮ್ಮ ಸ್ಟುಡಿಯೋಗೆ ಬಂದಿರಿ ಬಹಳ ನಮ್ಮ ಕಾರ್ಯಕ್ರಮ ಪಾರ್ಟ್ ಟೂ ಮಾಡ್ಬೋದು ಅಷ್ಟು ಇದೆ ಮಾತನಾಡೋಕ್ಕೆ ಭಾಳ ಬಿಂದಾಸಾಗಿದ್ದೀರಿ ನೀವು ಹೇಳಿದಿರಿ ವಿ ಆರ್ ಗುಡ್ ಫ್ರೆಂಡ್ಸ್ ಯಾಕಂದರೆ ಆರು ವರ್ಷದಲ್ಲಿ ನಿಮ್ಮನ್ನು ನೋಡಿದ್ದಾರೆ ಆ ಸ್ಕೂಟರ್ನಿಂದ ಬಿದ್ದು ಎದ್ದು ಆಮೇಲೆ ನೀವು ಮದುವೆ ಆದದ್ದು ಮತ್ತು ನಿಮ್ಮ ತಂಗಿಗೆ ಅವರ ಕೈ ಕೋಲ್ಡ್ ಆದದ್ದು ಈ ಅವರಿಗೊಂದು ನಿಜವಾದ ಒಂದೊಂದು ಹಾರ್ಟ್ ಇದೆ ಅದೆಲ್ಲ ಬಹಳ ಒಳ್ಳೆಯ ಮಾತುಗಳನ್ನು ನೀವು ಇಬ್ಬರು ಆಡಿದ್ದೀರಿ ಮತ್ತು ನಿಮ್ಮ ಸಮುದಾಯದ ಹೆಣ್ಣುಮಕ್ಕಳು ಮುಂದೆ ಬರಬೇಕೆಂಬಲ್ಲಿ ನಿಮಗೆಷ್ಟು ಆಸೆ ಇದೆಯೋ ಅವರು ಹೇಳಿದ್ದಾರೆ ಅವರು ಕೂಡ ಆಸೆ ಇದೆ ಈ ಜೆಂಡರ್ ಡಿಸ್ಕ್ರಿಮಿನೇಷನ್ ಎಂಬುದು ಯಾವ ಸಮುದಾಯದಲ್ಲಿ ಕೂಡ ಇರಬಾರ್ದು ಅವಕಾಶ ಕೊಟ್ಟರೆ ಎಲ್ಲಿ ಕೂಡ ಆಗ್ಬೋದು ನೋಡಿ ಎಂಟು ದಿವಸಕ್ಕೆ ಅಂತೇಳಿ ಸುನಿಯಾ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶಕ್ಕೆ ಹೋಗಿದ್ದಾರೆ ಎಂಟು ತಿಂಗಳ ಹಿಂದೆ ಬರಲಿಕ್ಕಾಗಿಲ್ಲ ಬಟ್ ಶೀ ಈಸ್ ಕಾನ್ಫಿಡೆಂಟ್ ಸೊ ಆ ರೀತಿಯಲ್ಲಿ ಇರಬೇಕಾದ್ರೆ ನಮ್ಮ ನೀವು ಹೇಳಿದ ಹಾಗೆ ನೀವು ನಿಮ್ಮ ಸಾಮಾಜಿಕ ಜಾಲದಲ್ಲಿ ಹಾಗೆ ದೇಶ ಮೊದಲು ಧರ್ಮ ನಂತರ ಸೊ ಮೊದಲು ಮಾನವೀಯತೆ ನಮ್ಮಲ್ಲಿ ಇರಬೇಕು ಅಂತೇಳಿ ಹೇಳಿದ್ದೀರಿ ತಮ್ಮ ಕನಸುಗಳು ಈಡೇರಲಿ ತಮ್ಮ ನೀವು ಏನು ಆಸೆ ಆಗಲಿ ಮತ್ತು ತಮಗೆ ಜಯವೇ ಸಿಗಲಿ ಅಂತೇಳಿ ಹೇಳಿಕೊಳ್ಳುತ್ತಾ ಸರ್ ತಾವು ಬೆಂಬಲವನ್ನು ಕೊಡ್ತಿದ್ದೀರಿ ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದೀರಿ ದಂಪತಿ ಸಮೇತರಾಗಿ ಇನ್ನೊಮ್ಮೆ ಸಿಗೋಣ ಇಲ್ಲಿ ಬಂದದಕ್ಕಾಗಿ ನಮ್ಮ ವತಿಯಿಂದ ನಿಮ್ಗೆ ಇಬ್ಬರಲ್ಲಿ ಇಬ್ಬರು ಎರಡೆರಡು ಅಕೌಂಟ್ ಇದೆ ಅಲ್ವಾ ಬ್ಯಾಂಕ್ನಲ್ಲಿ ಪಾಸ್ಬುಕ್ನಲ್ಲಿಯೂ ಫೇಸ್ಬುಕ್ನಲ್ಲಿಯೂ ಹಾಗಾಗಿ ಇದೆ ಸ್ವೀಕಾರ ಮಾಡಿಕೊಳ್ಬೇಕು ಸರಿ ನಮ್ಮಲ್ಲಿ ಗಿಫ್ಟ್ ವಚರ್ ಇದೆ ಸುಮಾರು ಏಳ್ನೂರು ಅಷ್ಟು ನ್ಯಾಚುರಿಯ ಈಟ್ ರೈಟ್ ಲಿವ್ ರೈಟ್ ಅಂತೇಳಿ ಇದನ್ನ ನಮ್ಮ ಗಿಫ್ಟ್ ವಚರನ್ನು ಸ್ವೀಕಾರ ಮಾಡಿಕೊಳ್ಬೇಕು ಸೊ ಎರಡೂವರೆ ವರ್ಷದ ಹಿಂದೆ ನೀವಿಬ್ಬರಲ್ಲ ಒಬ್ಬರು ಅಂತ ಹೇಳಿ ನಮಗೆ ತಮಗೆ ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನೀವಿದ್ದೀರಿ ಸೊ ಇಲ್ಲಿದ್ದೀರಿ ನೀವು ಇದು ನಮ್ಮ ಸ್ಟುಡಿಯೋ ವತಿಯಿಂದ ಒಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಿಕೊಳ್ಬೇಕು ಥ್ಯಾಂಕ್ ಯು ಸೋ ಮಚ್ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಈ ಬಂಧನ ಮುಂದಿನ ಈ ಬಂಧನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಗಳೊಂದಿಗೆ ಸಿಗೋಣ ಅಲ್ಲಿವರೆಗೆ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೋಸ್ಕರ ನೋಡ್ತಾ ಇರಿ ದೈ ಜು ವರ್ಲ್ಡ್ ಟು ಫಾರ್ ಸೆವೆನ್ ನಮಸ್ಕಾರ